ಒನ್ ಪಾಯಿಂಟ್ ಫೈವ್ ಬಿಲಿಯನ್ ವ್ಯೂಸ್ ಬಂದಿದೆ ಮಿಲಿಯನ್ ಅಲ್ಲ ಬಿಲಿಯನ್ ಅಲ್ಲಿ ವ್ಯೂಸ್ ಬರ್ತಿದೆ ಹಾಗೂ ಇದಕ್ಕೆ ನೋಡ್ತಾ ಇರಬಹುದು ಮುನ್ನೂರ ಎಂಬತ್ತೆಂಟು ಮಿಲಿಯನ್ ವ್ಯೂಸ್ ಬಂದಿದೆ ನೆಕ್ಸ್ಟ್ ನೋಡ್ತಾ ಇರಬಹುದು ಇದಕ್ಕೆ ಮುನ್ನೂರ ಇಪ್ಪತ್ತು ಮಿಲಿಯನ್ ವ್ಯೂಸ್ ಬಂದಿದೆ ನೆಕ್ಸ್ಟ್ ನೋಡ್ತಾ ಇರೋ ಎರಡು ನೂರ ಎಪ್ಪತ್ತೆರಡು ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇವತ್ತು ಪ್ರತಿಯೊಂದು ವಿಡಿಯೋ ಮೇಲೆ ನೋಡಿದಾಗ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗ್ತಿದೆ ಅದು ಕೂಡ ಎರಡ್ನೂರು ನೂರು ಮುನ್ನೂರು ಬಿಲಿಯನ್ಸ್ ವ್ಯೂಸ್ ಹೋಗ್ತಿದೆ ಅಂದ್ರೆ ಇಮೇಜಿನ್ ಮಾಡ್ಕೊಳ್ಳಿ ಇಲ್ಲಿಂದ ಇವರು ಎಷ್ಟೊಂದು ದುಡ್ಡನ್ನ ಗಳಿಸ್ತಾ ಇರಬಹುದು ಅಂತ ಹಾಗೂ ನೋಡ್ತಾ ಇರಬಹುದು ಇದೇನು ಚಾನಲ್ ಇದೆಯಲ್ಲ ಇದು ಕನ್ನಡದಲ್ಲಿ ಹಾಗೂ ನೋಡ್ತಾ ಇದ್ರ ಇದಕ್ಕೆ ಹದಿನಾರು ಮಿಲಿಯನ್ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಇಲ್ಲಿ ಕೇವಲ ಫ್ರೆಂಡ್ಸ್ ಇವ್ರದ್ದು ಕನ್ನಡದಲ್ಲಿ ಅಷ್ಟೇ ಚಾನಲ್ಸ್ ಇಲ್ಲ ಇಲ್ಲಿ ಬಂದು ನಾನು ಹೋಮ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ಯಾಕಂದ್ರೆ ಫ್ರೆಂಡ್ಸ್ ಕೇವಲ ಇವ್ರದ್ದು ಒಂದು ಚಾನಲ್ ಇಲ್ಲ ಇಲ್ಲಿ ನೋಡ್ತಾ ಇರಬಹುದು ಇವ್ರದ್ದು ಇಂಗ್ಲೀಷ್ ನಲ್ಲಿ ಕೂಡ ಚಾನಲ್ ಇದೆ ತೆಲುಗುದಲ್ಲಿ ಚಾನಲ್ ಇದೆ ತಮಿಳದಲ್ಲಿ ಚಾನೆಲ್ ಇದೆ ಹಿಂದಿದಲ್ಲಿ ಚಾನೆಲ್ ಚಾನಲ್ ಇದೆ ಮಲಯಾಳಂ ಅಲ್ಲಿ ಚಾನಲ್ ಇದೆ ಕನ್ನಡದಲ್ಲಿ ಚಾನೆಲ್ ಇದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವ್ರದ್ದು ಎಷ್ಟೊಂದು ಚಾನೆಲ್ಸ್ ಇದೆ ಅಂತ ಹಾಗೂ ಪ್ರತಿಯೊಂದ್ರ ಮೇಲೆ ನೋಡ್ತಾ ಇರಬಹುದು ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದೆ ಅಂತ ಇದಕ್ಕೆ ನೋಡಿ ಹದಿನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಮೂವತ್ತೆರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ಮೂವತ್ತೆರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಅರವತ್ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಇಲ್ಲಿ ಆಲ್ಮೋಸ್ಟ್ ಫ್ರೆಂಡ್ಸ್ ಇದಕ್ಕೆ ಆರು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ನೋಡ್ತಾ ಇರಬಹುದು ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇವರು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಇಂದ ಏನಿಲ್ಲ ಅಂದ್ರೆ ಪರ್ ಮಂತ್ ಮೂರ್ ನಾಲ್ಕು ನಾಲ್ಕು ಲಕ್ಷ ರೂಪಾಯಿನ ಅರ್ನ್ ಮಾಡ್ತಾರೆ ಅಂತಂದ್ರಲ್ಲಿ ಫ್ರೆಂಡ್ಸ್ ಇವರತ್ರ ಹತ್ರ ಐದಾರು ಚಾನಲ್ಸ್ ಇದೆ ಸೊ ಐದಾರು ಚಾನಲ್ಸ್ ಇಲ್ಲಿ ಕೂಡ ಫ್ರೆಂಡ್ಸ್ ನೋಡ್ತಿರಬಹುದು ಇಲ್ಲಿ ಮಿಲಿಯನ್ಸ್ ಅಲ್ಲಿ ಇವರಿಗೆ ಸಬ್ಸ್ಕ್ರೈಬರ್ಸ್ ಇದಾರೆ ಹಾಗೂ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ಇರಬಹುದು ಇವರು ವಿಡಿಯೋಸ್ ಗಳ ಮೇಲೆ ಯಾವಾಗ ನಿಮಗೆ ತೋರಿಸ್ತೀನಿ ಬಿಲಿಯನ್ಸ್ ವ್ಯೂಸ್ ಬರ್ತದೆ ಸೊ ಇಲ್ಲಿ ಫ್ರೆಂಡ್ಸ್ ನಾ ನಿಮ್ಗೆ ಇದೆಲ್ಲ ತೋರಿಸೋ ಉದ್ದೇಶ ಏನಪ್ಪ ಅಂದ್ರೆ ಸಪೋಸ್ ಫ್ರೆಂಡ್ಸ್ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಕಿಡ್ಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸೊ ನಿಮ್ಮ ಏನೇನು ಪ್ರೂಫ್ ಇದೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಇವರು ಅರ್ನಿಂಗ್ ಮಾಡ್ತಾರೆ ಎಷ್ಟೊಂದು ವ್ಯೂಸ್ ಬರ್ತಿದೆ ಅಂತ ಹಾಗೂ ಫ್ರೆಂಡ್ಸ್ ಇವರು ಕೇವಲ ಕಿಡ್ಸ್ ಚಾನೆಲ್ ಮೇಲೆ ಐದಾರು ಚಾನಲ್ಸ್ ಗಳನ್ನ ಇಲ್ಲಿ ಇವರು ಕ್ರಿಯೇಟ್ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಇವರಿಗೆ ಅರ್ನಿಂಗ್ ಆಗ್ತಿದೆ ಸೊ ಹೀಗಾಗಿ ಫ್ರೆಂಡ್ಸ್ ಇವರು ಐದರು ಕಿಡ್ಸ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಿಮಗೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಒಂದು ಕಿಡ್ಸ್ ಯೂಟ್ಯೂಬ್ ಚಾನಲ್ ಇದೆ ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಫೋರ್ಟಿ ಟೂ ಮಿಲಿಯನ್ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೂ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೆ ಆರ್ನೂರ ಮೂವತ್ತೊಂದು ಬಂದಿದೆ ನಾಲ್ಕು ಮಿಲಿಯನ್ ವ್ಯೂಸ್ ಬಂದಿದೆ ಅರವತ್ತೆಂಟು ಮಿಲಿಯನ್ ವ್ಯೂಸ್ ಬಂದಿದೆ ಎಂಬತ್ತೆಂಟು ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೇವಲ ಈ ಒಂದು ವಿಡಿಯೋನೇ ಇವರಿಗೆ ಏನಿಲ್ಲ ಎರಡರಿಂದ ಮೂರು ಲಕ್ಷ ರೂಪಾಯಿ ಅರ್ನ್ ಮಾಡಿ ಕೊಟ್ಟಿರುತ್ತೆ ಮಿನಿಮಮ್ ಆದ್ರೂ ಕೂಡ ಒಂದು ಲಕ್ಷ ರೂಪಾಯಿ ಇವರಿಗೆ ಅರ್ನಿಂಗ್ ಮಾಡಿ ಕೊಟ್ಟಿರುತ್ತೆ ಕೇವಲ ಒಂದು ವಿಡಿಯೋ ಬಗ್ಗೆ ನಾನು ನಿಮ್ಗೆ ಹತ್ತಿರದ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತ ಇದೊಂದು ಚಾನಲ್ ಅಲ್ಲ ಇದೇ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸಿದೀನಿ ಇಲ್ಲಿ ನೋಡ್ತಾ ಇರಬಹುದು ಇವರು ಕೇವಲ ಎರಡು ನೂರ ಎಪ್ಪತ್ತು ವಿಡಿಯೋ ಅಪ್ಲೋಡ್ ಮಾಡಿ ಆಮೋಸ್ಟ್ ಸಿಕ್ಸ್ ಮಿಲಿಯನ್ ವ್ಯೂಸ್ನ ಇವರು ಗೇನ್ ಮಾಡಿದಾರೆ ಸೊ ಇರಬಹುದು ಫ್ರೆಂಡ್ಸ್ ಈ ರೀತಿ ವಿಡಿಯೋಗಳ ಮೇಲೆ ಎಷ್ಟೊಂದು ವ್ಯೂಸ್ ಬರುತ್ತೆ ಅಂತ ರೀಸನ್ ಏನು ಗೊತ್ತಾ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ನೋಡಿ ಫ್ರೆಂಡ್ಸ್ ಅವ್ರಿಗೆ ಕೂಡ ಚಿಕ್ಕ ಮಕ್ಕಳಿಗೆ ಊಟ ಮಾಡುವಾಗ ಆಗಿರ್ಬೋದು ಅಳಕೆ ಶುರು ಮಾಡೋರು ಅಂತ ಅನ್ಕೊಳ್ಳಿ ಪೇರೆಂಟ್ಸ್ ಏನು ಮಾಡ್ತಾರೆ ಅವ್ರ ಮುಂದೆ ಇರುತ್ತೆ ವಿಡಿಯೋಸ್ಗಳನ್ನ ಪ್ಲೇ ಮಾಡಿ ಕೊಡ್ತಾರೆ ಸೊ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ಳಿ ಅವರು ಪದೇ ಪದೇ ಅದು ವಿಡಿಯೋ ಲೂಪ್ ಅಲ್ಲಿ ನೋಡ್ತಾರೆ ಸೊ ಹೀಗಾಗಿ ಮೇಲೆ ಇಷ್ಟೊಂದು ವ್ಯೂಸ್ ಬರುತ್ತೆ ಓಕೆ ಸೊ ಹೀಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮಗೆ ಸಜೆಷನ್ ಮಾಡ್ತೀನಿ ಆದಷ್ಟು ಫ್ರೆಂಡ್ಸ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ನಿಮಗೆ ಯಾವುದೇ ರೀತಿ ಐಡಿಯಾ ಬರ್ತಾ ಇಲ್ಲ ಬೆಸ್ಟ್ ಇದೆ ನೀವು ಕಿಡ್ಸ್ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಬಹುದು ಆದರೆ ಇಲ್ಲಿ ಮೇನ್ ಪ್ರಶ್ನೆ ಬರುತ್ತೆ ಈ ರೀತಿ ವಿಡಿಯೋಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇದ್ರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬಿಡಿ ನಾ ನಿಮ್ಗೆ ಇವತ್ತು ಕಲಿಸಿದೀನಿ ಹೇಗೆ ನೀವು ಒಂದು ಕಿಡ್ಸ್ ವಿಡಿಯೋ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಯಾವ್ದು ನಿಮ್ದು ಅನ್ನ ತೋರಿಸುವ ಅವಶ್ಯಕ ಯಾವ್ದೇ ರೀತಿ ವೈಸರ್ ಕೊಡುವ ಅವಶ್ಯಕತೆ ಪ್ರತಿಯೊಂದು ಫ್ರೆಂಡ್ಸ್ ನಾವು ಎ ಟೂಲ್ ಗಳನ್ನ ಬಳಸಿಕೊಂಡು ಇಲ್ಲಿ ಒಂದು ಕಿಡ್ಸ್ ವಿಡಿಯೋಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಇರುವಂತ ವಿಡಿಯೋ ಇದೆ ವಿಡಿಯೋ ಎಂಡ್ ನೋಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇವಾಗಲೆಲ್ಲ ಎಂಡ್ ಅಲ್ಲಿ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗ್ಬಿಡಿ ಓಕೆ ಸೊ ಬನ್ನಿ ವಿಡಿಯೋನ ಶುರು ಮಾಡುದು ಮೊದಲಿಗೆ ಗೂಲ್ ಬರಬೇಕಾಗುತ್ತೆ ಗೂಲ್ ಬಂದ್ರೆ ನಿಮಗೆ ಚಾಟ್ ಬಿಟಿ ಅಂತ ಸರ್ಚ್ ಮಾಡಬೇಕು ಸೊ ಮುಂದೆ ಚಾಟ್ ಸಿಬಿ ಓಪನ್ ಆಗುತ್ತೆ ಇದೊಂದು ಎ ಐ ಟೂಲ್ ಇದೆ ಸೊ ಇಲ್ಲಿಂದ ಬಂದು ನೀವು ಸ್ಟಾರ್ಟ್ ನಾಮಲ್ಲಿ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ಮಾಲ್ಲಿ ಬಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಏನು ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಆಲ್ರೆಡಿ ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದೀನಿ ಲಾಗಿನ್ ಆಗಿದ್ದೀನಿ ಸೊ ಇದರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ನೀವು ಇದರಲ್ಲಿ ಲಾಗಿನ್ ಆಗೋದು ಅಂತ ಫ್ರೀ ಅಲ್ಲಿ ನಿಮಗೆ ಯಾವ ರೀತಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಬಗ್ಗೆ ಏನು ಬೇಕಾಗುತ್ತೆ ನಿಮ್ಗೆ ರೈಮ್ಸ್ ಬೇಕಾಗುತ್ತೆ ಓಕೆ ಸೊ ಚಿಕ್ಕ ಚಿಕ್ ಗೋಸ್ಕರ ನಾವು ರೈಮ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ನೀವು ಇಂಗ್ಲೀಷ್ ನಲ್ಲಿ ಕ್ರಿಯೇಟ್ ಮಾಡಿ ಇಲ್ಲಪ್ಪ ಅಂದ್ರೆ ನೀವು ಹಿಂದಿಲ್ಲಿ ಕ್ರಿಯೇಟ್ ಮಾಡಿ ಕನ್ನಡದಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಇವಾಗಿನ ಅಲ್ಲಿ ಕನ್ನಡದಲ್ಲಿ ಕ್ರಿಯೇಟ್ ಮಾಡೋದ್ರ ಅಂತ ಅನ್ಕೊಳ್ಳಿ ಎ ಐ ಟೂಲ್ಸ್ ಏನಿದೆಲ್ಲ ಕನ್ನಡದಲ್ಲಿ ಅಷ್ಟೊಂದು ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಇದೊಂದು ಫಸ್ಟ್ ರೀಸನ್ ಇದೆ ಸೆಕೆಂಡ್ ಏನಪ್ಪಾ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಕನ್ನಡದಲ್ಲಿ ನಿಮಗೆ ಆಡಿಯನ್ಸ್ ಸ್ವಲ್ಪ ಕಡಿಮೆ ಸಿಗುತ್ತೆ ಸಪೋಸ್ ನೀವು ಅದೇ ಇಂಗ್ಲಿಷ್ ಇಂಗ್ಲೀಷ್ದಲ್ಲಿ ಕ್ರಿಯೇಟ್ ಮಾಡೋದ್ರ ಅಂತ ಅನ್ಕೊಳ್ಳಿ ನಲ್ಲಿ ನೀವು ರೈಮ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಅಂತ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಇಡೀ ವರ್ಲ್ಡ್ ವೈಡ್ ಚಿಕ್ಕ ಮಕ್ಕಳು ಅದನ್ನು ನೋಡ್ತಾರೆ ಹಾಗೂ ನಿಮಗೆ ಅರ್ನಿಂಗ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಸಪೋಸ್ ನಿಮಗೆ ಯು ಎ ಕಡೆಯಿಂದ ಯು ಕೆ ಕಡೆಯಿಂದ ನಿಮಗೆ ವ್ಯೂಸ್ ಬರ್ಕೆ ಶುರು ಆಯಿತು ಅಂದ್ಕೊಳ್ಳಿ ಆ ಟೈರ್ ಒನ್ ಕಂಟ್ರೀಸ್ಗಳಲ್ಲಿ ನಿಮಗೆ ವ್ಯೂಸ್ ಬರ್ಕೆ ಶುರು ಆದರೆ ನಿಮಗೆ ಸಿ ಸಿ ಜಾಸ್ತಿ ಸಿಗುತ್ತೆ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ನೀವು ಇಂಗ್ಲೀಷ್ ಕ್ರಿಯೇಟ್ ಮಾಡಿ ಇಲ್ಲ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂದ್ರೆ ನೀವು ಹಿಂದಿ ಕ್ರಿಯೇಟ್ ಮಾಡಿ ವರಿ ನಿಮಗೆ ನಿಮ್ಗೆ ಲ್ಯಾಂಗ್ವೇಜ್ ಮ್ಯಾಟರ್ ಆಗೋದಿಲ್ಲ ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಲಿ ಅರ್ಥ ಆಗದೇ ಇರಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಕ್ ಹೋಗ್ಬಿಡಿ ಓಕೆನಾ ಸೊ ಒಂದು ನಿಮಗೆ ಇಂಗ್ಲೀಷ್ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಇಂಗ್ಲೀಷಲ್ಲಿ ವಿಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಓಕೆ ಸೊ ಇಂಗ್ಲೀಷ್ ಬರ್ತಿದ್ರೆ ಇನ್ನೂ ಒಳ್ಳೆ ವಿಷಯ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರ್ತಿದೆ ವಿಡಿಯೋಸ್ ಯಾವ ರೀತಿ ಇಲ್ಲ ಅಂತ ಇನ್ ಕೇಸ್ ನಿಮಗೆ ಇಂಗ್ಲೀಷು ಹಿಂದಿ ಬರ್ತಾ ಅಂದರೂ ಕೂಡ ನೀವು ವರಿ ಮಾಡ್ಕೋಬಿಡಿ ಸೊ ಜಸ್ಟ್ ಏನ್ ಮಾಡಿ ನಾ ಯಾವ ರೀತಿ ಹೇಳ್ತೀನಲ್ಲ ಆ ರೀತಿ ಫಾಲೋ ಮಾಡ್ಕೊಂಡು ವೀಡಿಯೋಸ್ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡೋಕೆ ಶುರು ಮಾಡಿ ಓಕೆನಾ ಇಲ್ಲಿ ಫ್ರೆಂಡ್ಸ್ ಹೋಗಿ ನೋಡ್ತಾ ಇರಬಹುದು ಮೊದಲಿಗೆ ಇಲ್ಲಿ ನಮ್ಗೆ ಏನು ಕೊಡಬೇಕಾಗುತ್ತೆ ಇಲ್ಲಿ ನಮಗೆ ಇದಕ್ಕೆ ಪ್ರಾಮರ್ನ ಕೊಡಬೇಕಾಗುತ್ತೆ ನಮಗೆ ಇದಕ್ಕೆ ಹೇಳಬೇಕಾಗುತ್ತೆ ನಮಗೆ ಒಂದು ನಾವು ಕಿಡ್ಸ್ ಗೋಸ್ಕರ ನಮಗೆ ರೈ ಕೊಡು ಅಂತ ಹೇಳಬೇಕಾಗುತ್ತೆ ಸೊ ಇದು ಹೇಗೆ ಹೇಳ್ತಾರೆ ಸೊ ಇಲ್ಲಿ ಫ್ರೆಂಡ್ಸ್ ಏನಂತ ಕೊಡ್ತೀನಿ ಓಕೆ ನೋಡ್ತಿರಬಹುದು ಫ್ರೆಂಡ್ಸ್ ಈ ರೀತಿ ಪ್ರಾಮಿ ಪ್ರಾಮ್ ಕೊಟ್ಟರೆ ಸಿಂಪಲ್ ಇಲ್ಲಿ ಎರ ಮಾರ್ಕ್ ಕ್ಲಿಕ್ ಮಾಡಬೇಕಾಗುತ್ತೆ ಇದು ಫ್ರೆಂಡ್ಸ್ ನಮಗೆ ಏನ್ ಮಾಡುತ್ತೆ ಒಂದು ರೈಮ್ ಅನ್ನು ಬರ್ದು ಕೊಡುತ್ತೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಇವಾಗ ಒಂದು ರೈ ಮನ ಬರೋದು ಕೊಡ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ನಮಗೆ ಒಂದು ರೈಮ್ ಅನ್ನು ಬರೆದು ಕೊಟ್ಟಿದೆ ಅಂತ ನೆಕ್ಸ್ಟ್ ಫ್ರೆಂಡ್ಸ್ ಏನು ಬೇಕಾಗುತ್ತೆ ಇಮೇಜ್ ನಮಗೆ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನೋ ಇದಕ್ಕೆ ಹೇಳೋಣ ನಮಗೆ ಇದೇನು ರೈಮ್ ಇದೆಲ್ಲ ಇದು ಅದಕ್ಕೋಸ್ಕರ ನಮಗೆ ಒಂದು ಇಮೇಜ್ ಪ್ರಾಂಪ್ಟ್ ಗಳು ಬರೆದು ಕೊಡು ಅಂತ ಹೇಳೋಣ ಸೊ ಅದು ಹೇಗೆ ನೀವು ಪ್ರಾಂಪ್ಟ್ ಅನ್ನು ಬರಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾ ಈ ರೀತಿ ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೀನಿ ರೈಟ್ ಇಮೇಜ್ ಪ್ರಾಂಪ್ಟ್ ಫಾರ್ ಈಚ್ ಲೈನ್ ಆಫ್ ದಿಸ್ ರೈಮ್ ಅಂತ ಕೊಟ್ಟಿದ್ದೀನಿ ಅಂದರೆ ಪ್ರತಿಯೊಂದು ಗೋಸ್ಕರ ಇಲ್ಲಿ ನಮಗೆ ಒಂದು ಇಮೇಜ್ ಪ್ರಾಂಪ್ಟ್ ಅನ್ನು ಬರೆದು ಕೊಡು ಅಂತ ಹೇಳ್ತಿದ್ದೀನಿ ಸೊ ಆ ಫ್ರೆಂಡ್ಸ್ ಇಲ್ಲಿ ನಾವು ಎರೋ ಮೇಲೆ ಕ್ಲಿಕ್ ಮಾಡೋಣ ಸೊ ಇದು ಫ್ರೆಂಡ್ಸ್ ಇವಾಗ ಏನು ಮಾಡ್ಕೊಡ್ತೀವಿ ನಮಗೆ ಇಮೇಜ್ ಪ್ರಾಂಪ್ಟ್ ಅನ್ನು ಬರೆದು ಕೊಡ್ತೇವೆ ಸೊ ಈ ಇಮೇಜ್ ಪ್ರಾಂಪ್ಟ್ ಅನ್ನು ಬಳಸ್ಕೊಂಡು ನಾವೇನು ಮಾಡೋಣ ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡೋಣ ಎ ಟೂಲನ್ನು ಬಳಸ್ಕೊಂಡು ಓಕೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಇವಾಗ ನಮಗೆ ಒಂದು ಇಮೇಜ್ ಪ್ರಾಂಪ್ಟ್ ಅನ್ನೋದು ನಮಗೆ ಬರೆದು ಕೊಡ್ತದೆ ಅಂತ ಓಕೆನಾ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇದು ನಮಗೆ ಇವಾಗ ಇಮೇಜ್ ಪ್ರಾಂಪ್ಟ್ ಕೂಡ ಬರೆದು ಕೊಟ್ಟಿದೆ ಸೊ ಇದೇ ರೀತಿ ಫ್ರೆಂಡ್ಸ್ ನೀವು ಏನ್ ಮಾಡಬಹುದು ಅಂದ್ರೆ ಹಿಂದಿಯಲ್ಲಿ ಕೂಡ ನೀವು ರೈಮ್ಸ್ ಗಳನ್ನ ಬರೀಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಹೋಗೋಣ ಏನಂತ ಪ್ರತಿನಿಧಿ ಗೊತ್ತಾ ಟೊಮ್ಯಾಟೊ ಆರ್ ಓಟಾ ಓಕೆ ಉಪ್ಪ ಇಟ್ಸ್ ರೈಮ್ ಲಿಕೋ ಸಿಂಪಲ್ ಅಂತ ಈ ರೀತಿ ಬರೆದಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಏನ್ ಮಾಡ್ಕೊಡ್ತಿದೆ ನನಗೆ ಇದು ಹಿಂದಿನಲ್ಲಿ ಕೂಡ ಇವಾಗ ನನಗೆ ರೈಮ್ ಅನ್ನ ಕೊಡ್ತಿದೆ ಓಕೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ನನಗೆ ರೈಮ್ ಬರ್ದು ಕೊಟ್ಟಿದೆ ಅಂತ ರೀತಿ ಫ್ರೆಂಡ್ಸ್ ಇದಕ್ಕೆ ಹೇಳ್ಬೋದು ಸೊ ಟೈಪ್ ಮಾಡೋದು ನೀವೇನ್ ಮಾಡಿ ಇಂಗ್ಲೀಷ್ ಟೈಪ್ ಮಾಡಿ ಬಟ್ ಅದ್ರ ಮೀನಿಂಗ್ ನೀವು ಹಿಂದಿನಲ್ಲಿ ಕೂಡ ಕೊಡಬಹುದು ಇದು ಇಂಗ್ಲಿಷ್ ಅಂತ ಅದಕ್ಕೆ ಅಲ್ಲಿ ಕೂಡ ಇದು ವರ್ಕ್ ಆಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇವಾಗ ಏನಂತ ಪ್ರಮೋಟ್ ಕೊಡ್ತೀನಿ ಇಲ್ಲ ಬರೋಣ ಮುಜೆ ಇಸ್ ರೈಮ್ ಲೈನ್ ಇಮೇಜ್ ಫ್ರಾಮ್ ಲಿಕ್ ಸಿಂಪಲ್ ಇವಾಗ ನಾವು ಇದ್ರ ಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡ್ತೇನೆ ಇಮೇಜ್ ಪ್ರಾಂಪ್ ಕೂಡ ಇದು ಪ್ರಾಂಪ್ ಕೂಡ ಕೊಟ್ಟಿದೆ ಸೊ ಫ್ರೆಂಡ್ಸ್ ನೀವು ಬೇಕಾದ್ರೆ ಕನ್ನಡದಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದು ಬಟ್ ಮತ್ತೆ ಕನ್ನಡದಲ್ಲಿ ನೋಡಿ ಟೈಮಲ್ಲಿ ಎ ಐ ಕನ್ನಡ ಲ್ಯಾಂಗ್ವೇಜ್ ಅಷ್ಟೊಂದು ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಸೊ ಹೀಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ನೀವು ಹಿಂದಿ ಅಥವಾ ಇಂಗ್ಲೀಷ್ ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಸ್ಪೆಷಲ್ ನೀವು ಎ ಟೂಲ್ಸ್ ಗಳನ್ನ ಬಳಸ್ತಾ ಇದ್ರೆ ಇಲ್ಲಿ ಫ್ರೆಂಡ್ಸ್ ಆದಷ್ಟು ನೀವು ಇಂಗ್ಲೀಷ್ ಅಥವಾ ಹಿಂದಿಗಳನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಮಗೆ ಮಧ್ಯದಲ್ಲಿ ಇಲ್ಲಿ ಕೊಡೋದು ರೈಮನ್ನ ಬರೆದುಕೊಟ್ಟಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಬೇಕಾಗುತ್ತೆ ಸಾಂಗ್ ಬೇಕಾಗುತ್ತೆ ಓಕೆ ಸೊ ಇದನ್ನ ಬಳಸ್ಕೊಂಡು ಇವಾಗ ನಾವು ಒಂದು ಸಾಂಗ್ ಅನ್ನ ಕ್ರಿಯೇಟ್ ಮಾಡೋಣ ಸೊ ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಎಲ್ಲ ಫ್ರೀ ಅಲ್ಲಿದೆ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನಾವು ಇವಾಗ ಇನ್ನೊಂದು ಎ ಟೂಲನ್ನು ಬಳಸ್ತಾ ಇದೀವಿ ಅದರ ಹೆಸರು ಬಂದ್ಬಿಟ್ಟು ಸುನು ಅಂತ ಸೊ ಸಿಂಪಲ್ ಫ್ರೆಂಡ್ಸ್ ನಮ್ಗೆ ಏನಂತ ಮಾಡಬೇಕಾಗುತ್ತೆ ಗೂಗಲ್ ಅಲ್ಲಿ ಬಂದು ಸುನು ಡಾಟ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಸೊ ಗೂಗಲ್ ಅಲ್ಲಿ ಬನ್ನಿ ಸುನು ಅಂತ ಸರ್ಚ್ ಮಾಡಿ ಇಲ್ಲಿ ನಿಮಗೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಸೈನ್ ಇನ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನಾನು ಗೂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೋತಿದ್ ಇಲ್ಲಿಂದ ಫ್ರೆಂಡ್ಸ್ ಅಪ್ ಮಾಡೋಣ ಓಕೆ ಓಕೆ ನೋಡ್ತಾ ಫ್ರೆಂಡ್ಸ್ ಇವಾಗ ನಮ್ದು ಇದು ಸೈನ್ ಅಪ್ ಕಂಪ್ಲೀಟ್ ಇದೆ ನೆಕ್ಸ್ಟ್ ಏನ್ ಮಾಡಬಹುದು ನಿಮ್ಗೆ ಸಿಂಪಲ್ ಇಲ್ಲಿ ಸೈಡ್ ಒಂದು ಆಪ್ಷನ್ ಸಿಗುತ್ತೆ ಕ್ರಿಯೇಟ್ ಅಂತ ಇದರ ಮೇಲೆ ಬಂದು ನಿಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಏನ್ ಮಾಡಬೇಕಾಗುತ್ತೆ ನಾವು ಚಾರ್ಟ್ ಬರೋಣ ಚಾರ್ಟ್ ಜಿಪ್ಟ್ ರೈಮ್ ಇತ್ತಲ್ಲ ಸೊ ನಾ ಇಲ್ಲಿ ಹಿಂದಿಯಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇದೆಲ್ಲ ರೈಮ್ ಅನ್ನ ನಮಗೆ ಇಲ್ಲಿಂದ ಸಿಂಪಲ್ ಕಾಪಿ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿಂದ ಕಾಪಿ ಮಾಡ್ತೀನಿ ಓಕೆ ಸೊ ಇಲ್ಲಿ ಕಾಪಿ ಮಾಡಿದ ತಕ್ಷಣ ಮೊದಲಿಗೆ ನಿಮ್ಗೆ ಇದು ಕಸ್ಟಮ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ನೋಡ್ತಾ ಇರಬಹುದು ಇವಾಗ ಇದು ಕೇವಲ ಎರಡು ನೂರು ವರ್ಡ್ಸ್ ಮಾತ್ರ ನಮಗೆ ತೋರಿಸಿದೆ ಇಲ್ಲಿ ಮೇಲೆ ಬಂದು ಕ್ಲಿಕ್ ಮಾಡಿದ್ರ ಅಂತ ಅನ್ಕೊಳ್ಳಿ ನೋಡ್ತಿರಬಹುದು ಫ್ರೆಂಡ್ಸ್ ನೀವು ಹೋಗುವಾಗ ಮೂರು ಸಾವಿರ ವರ್ಡ್ಸ್ ವರೆಗೂ ನೀವು ಇಲ್ಲಿ ಸಾಂಗ್ ಅನ್ನು ಕ್ರಿಯೇಟ್ ಮಾಡಬಹುದು ಸೊ ಸಿಂಪಲ್ ಇಲ್ಲಿ ಬಂದು ಫ್ರೆಂಡ್ಸ್ ಹೋಗ್ತಾ ಇದು ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೊ ನೋಡ್ತಾ ಇರಬಹುದು ಇವಾಗ ಇದೊಂದು ಪೇಸ್ಟ್ ಆಗಿದೆ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಮದು ಸಾಂಗ್ ಏನಿದೆ ಕಿಡ್ಸ್ ತರ ಸೌಂಡ್ ಬರಬೇಕು ಓಕೆ ಒಂದು ಚಿಕ್ಕ ಮಗು ಹಾಡೋ ಹಾಗೆ ನಿಮಗೆ ಕೇಳಿಸಬೇಕು ಅಂದ್ರೆ ಫ್ರೆಂಡ್ಸ್ ಗೇನ್ ಅಂತ ಕೊಡಬೇಕಾಗುತ್ತೆ ಕೆಳಗಡೆ ಆ ಸ್ಟೈಲ್ ಆಫ್ ಮ್ಯೂಸಿಕ್ ಅಂತ ಇಲ್ಲಿ ಫ್ರೆಂಡ್ಸ್ ಗೇನ್ ಅಂತ ಬರಿಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ಪೋಯ್ರಿ ಕಾಮ ಕಾರ್ಟೂನ್ ಕಾಮ ಕಿಡ್ಸ್ ಅಂತ ಬರಿಬೇಕಾಗುತ್ತೆ ಆನಂತರ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ನಂತರ ಫ್ರೆಂಡ್ಸ್ ಸಿಂಪಲ್ ನಿಮ್ಗೆ ಇವಾಗ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ತಕ್ಷಣ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ದು ಸಾಂಗ್ ರೆಡಿ ಆಗ್ತದೆ ಸೊ ನೋಡ್ತಾರ ಇವಾಗ ಫ್ರೆಂಡ್ಸ್ ನಿಮಗೆ ಸಾಂಗ್ ಅನ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ನೋಡಿ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಇಲ್ಲಿ ಎ ಅನ್ನು ಬಳಸ್ಕೊಂಡು ಈ ಸಾಂಗ್ಸ್ ಸಾಂಗ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು ರೈಮ್ಸ್ ಕ್ರಿಯೇಟ್ ಮಾಡಬಹುದು ಚಿಕ್ಕ ಮಕ್ಕಳು ಗೋಸ್ಕರ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇದು ಸ್ವಲ್ಪ ಇನ್ನೂ ಲೋಡ್ ಆಗ್ತಿದೆ ಸ್ವಲ್ಪ ಟೈಮ್ ಕೂಡ ಇನ್ನೂ ಸ್ವಲ್ಪ ಕ್ರಿಯೇಟ್ ಆಗ್ತಿದೆ ಸೊ ಸ್ವಲ್ಪ ವೇಟ್ ಮಾಡೋಣ ಓಕೆನಾ ಸೊ ಇಲ್ಲಿ ನೋಡುತ್ತಾ ಇರಬಹುದು ಸೆಕೆಂಡ್ ನಿಮಗೆ ಸಾಂಗ್ ಕೂಡ ನಿಮಗೆ ಪ್ಲೇ ನೋಡಿ ಮ್ಯೂಸಿಕ್ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಂಗ್ ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಇಮೇಜಿನ್ ಮಾಡ್ಕೊಳಕು ಆಗೋದಿಲ್ಲ ಇದು ಎಐ ಟೂ ಎಷ್ಟು ಚೆನ್ನಾಗಿ ಒಂದು ರೈಮ್ ಸಾಂಗ್ ನಿಯೇಟ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಸಾಂಗ್ ಇದೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ಸಿಂಪಲ್ ಫ್ರೆಂಡ್ಸ್ ನಿಮಗೆ ಮೂರು ಡಾಟ್ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕಾಗುತ್ತೆ ಅನಾದ್ರೆ ಒಂದು ಆಪ್ಷನ್ ಓಡಾಡುತ್ತೆ ಡೌನ್ಲೋಡ್ ಅಂತ ಇಲ್ಲಿ ಬಂದು ನಿಮಗೆ ಸಿಂಪಲ್ ಅಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೆಕೆಂಡ್ ಒಂದು ತಗೋತೀನಿ ಸೆಕೆಂಡ್ ಒಂದು ನನಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಅನಿಸಿದೆ ಸೊ ಹೀಗೆ ನಾನು ಸೆಕೆಂಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಡಿಯೋ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗುತ್ತೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದು ನಮ್ಮ ಹತ್ರ ಬಂದಿದೆ ರೀತಿ ನೀವು ಫ್ರೆಂಡ್ಸ್ ಬೇಕಾದ್ರೆ ಇಂಗ್ಲೀಷ್ ದಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು ಸೊ ಮತ್ತೆ ನಾನು ಚಾರ್ಜ್ ಬಿಟ್ಟಲ್ಲಿ ಬರ್ತೀನಿ ಚಾಟಜ್ ಬಿಟ್ಲಿ ಬಂದ ನಂತರ ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ನೋಡ್ತಿರ್ಬೋದಾ ಇಲ್ಲಿ ನೋಡ್ತಾರ ಇದನ್ನ ಫ್ರೆಂಡ್ಸ್ ನಾನು ಸಿಂಪಲ್ ಸೆಲೆಕ್ಟ್ ಮಾಡ್ಕೋತೀನಿ ಇಂಗ್ಲೀಷ್ ನೋಡೋಣ ಇದು ಯಾವ ರೀತಿ ಸಾಂಗ್ ಬರುತ್ತೆ ಅಂತ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸಿಂಪಲ್ ಇದು ಕಾಪಿ ಮಾಡ್ಕೋತೀನಿ ಸೊನು ಇಲ್ಲಿ ಬರೋಣ ಆನಂತರ ಫ್ರೆಂಡ್ಸ್ ಇಲ್ಲಿಂದ ಬಂದು ಸಿಂಪಲ್ ನಾ ಇದನ್ನ ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡಿ ಸಿಂಪಲ್ ಬೈನ್ ಮಾಡೋಣ ಇದನ್ನ ಪೇಸ್ಟ್ ಮಾಡೋಣ ಓಕೆನಾ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ ನಂತರ ಇದು ಸಿಂಪಲ್ ಹಾಕಿ ಕೊಡೋಣ ಕೊಟ್ಟರೆ ಕ್ರಿಯೇಟ್ ನೋ ಮೇಲೆ ಕ್ಲಿಕ್ ಮಾಡೋಣ ನೋಡೋಣ ಇಂಗ್ಲೀಷ್ ಯಾವ ರೀತಿ ಸಾಂಗ್ ಬರುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗನು ಫಸ್ಟ್ ಪ್ಲೇ ಮಾಡ್ತೀನಿ ಓಕೆ ಸೊ ನಿಮಗೆ ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ ನಿಮಗೆ ತೋರಿಸಿದಿಲ್ಲ ಎಕ್ಸಾಂಪಲ್ಗೋಸ್ಕರ ಗೋಸ್ಕೂ ಚಾಲ್ ತೋರಿಸಿಲ್ಲ ಇಂಗ್ಲೀಷ್ ಇನ್ನ ಯೂ ಚೆಲ್ಸ್ ಇಲ್ಲ ಕಡ್ಸ್ ಯೂಟ್ಯೂಬ್ ಇದೆಲ್ಲ ಅಲ್ಲಿ ಫ್ರೆಂಡ್ಸ್ ನೀವು ಹೋಗಿ ವೀಡಿಯೋಗಳನ್ನ ನೋಡಿ ಹಾಗೂ ಈ ನೋಡಿದ್ರೆ ಅಂತ ಅನ್ಕೊಳ್ಳಿ ಸೇಮ್ ನಿಮಗೆ ಸೌಂಡ್ ನೋಡಕ್ಕೆ ಸಿಗುತ್ತೆ ಸೇಮ್ ಮ್ಯೂಸಿಕ್ ನಿಮಗೆ ನೋಡೋ ಸಿಗುತ್ತೆ ಓಕೆ ಸೊ ನೋಡ್ತಾ ಇರ್ಬೋದು ಎಷ್ಟು ಅಲ್ಲಿ ನಿಮಗೆ ಒಂದು ಸಾಂಗ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂತ ಓಕೆ ಸೊ ನೆಕ್ಸ್ಟ್ ಕೂಡ ನಾವು ಪ್ಲೇ ಮಾಡೋಣ Potatoes curling fun, tomato loves to dance and a sauce. ಚೆನ್ನಾಗಿ ಇಲ್ಲಿ ನಿಮಗೆ ಸಾಂಗ್ ಕ್ರಿಯೇಟ್ ಮಾಡ್ಕೊಡ್ತಿದೆ ಅಂತ ಸೊ ನನಗೆ ಫಸ್ಟ್ ಓನ್ ತುಂಬ ಚೆನ್ನಾಗಿ ಅನಿಸಿದೆ ಸೊ ಹೀಗೆ ನಾನು ಫಸ್ಟ್ ಟೌನ್ ಅನ್ನ ಸಿಂಪಲ್ ಡೌನ್ಲೋಡ್ ಮೇಲೆ ಬಂದು ಅಡು ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇದು ಕೂಡ ಫ್ರೆಂಡ್ಸ್ ಇವಾಗ ನಮ್ಮ ಮಾತ್ರ ಡೌನ್ಲೋಡ್ ಆಗ್ತದೆ ಸೊ ನೋಡ್ತಾರೆ ಬುದ್ಧ ಫ್ರೆಂಡ್ಸ್ ಇಲ್ಲಿ ಕಡೆ ಎರಡು ನಮ್ಮ ಹತ್ರ ಸಾಂಗ್ಸ್ಗಳು ಡೌನ್ಲೋಡ್ ಆಗಿದೆ ನಿಮಗೆ ಹಿಂದಿ ಬೇಕಾದ್ರೆ ಹಿಂದಿಯಲ್ಲಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಕ್ರಿಯೇಟ್ ಮಾಡಿ ಮತ್ತೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ಫ್ರೆಂಡ್ಸ್ ನೀವು ಇಂಗ್ಲೀಷ್ ಕ್ರಿಯೇಟ್ ಮಾಡಿ ಅಥವಾ ಹಿಂದಿಯಲ್ಲಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಆಡಿಯನ್ಸ್ ಜಾಸ್ತಿ ನೋಡಕ್ ಸಿಗುತ್ತೆ ಲ ಕ್ರಿಯೇಟ್ ಮಾಡಿದ್ರೆ ಇನ್ನೂ ಬೆಟರ್ ಇರುತ್ತೆ ಯಾಕಂದ್ರೆ ಅಲ್ಲಿ ನಿಮಗೆ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಓಕೆನಾ ಸೊ ಇಷ್ಟಾದ ನಂತರ ಫ್ರೆಂಡ್ಸ್ ನೆಕ್ಸ್ಟ್ ಏನ್ ಮಾಡಬೇಕು ನಮಗೆ ಇಮೇಜ್ ಗಳನ್ನ ಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಿಮಗೆ ಇನ್ನೊಂದು ಎಲ್ಲ ಸೊ ಸಿಂಪಲ್ ಮಾಡಬೇಕಾಗುತ್ತೆ ಗೂಗಲ್ ಬರಬೇಕಾಗುತ್ತೆ ಗೂಗಲ್ ಇಲ್ಲಿ ನಂತರ ಬಿಂಗ್ ಅಂತ ನಿಮಗೆ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನಾಟ್ ಬಿಂಗ್ ಬಿಂಗ್ ಅಂತ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ಬಿಂಗ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ನಿಮಗೆ ಮೊದಲಿಗೆ ಅಪ್ ಆಗಬೇಕಾಗುತ್ತೆ ಸೊ ಸಿಂಪಲ್ ಫ್ರೆಂಡ್ಸ್ ನಾವು ಬಂದಿವಾಗ ಲಾಗಿನ್ ಆಗ್ತಿದ್ದೀನಿ ಓಕೆ ಸೊ ಆಲ್ಡಿ ನಾನು ಸೈನ್ ಇನ್ ಇದ್ದೀನಿ ನನ್ನ ಆಲ್ರೆಡಿ ಇದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಸೊ ಸಿಂಪಲ್ ಫ್ರೆಂಡ್ಸ್ ನಿಮ್ದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಇಲ್ಲಿ ನೋಡ್ತಾ ಇರಬಹುದು ಇಮೇಜಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದರ ಮೇಲೆ ಬಂದು ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಕ್ರಿಯೇಟ್ ಅಂತ ನಿಮಗೆ ಒಂದು ಆಪ್ಷನ್ ನೋಡುತ್ತೆ ನೋಡಿ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಇದು ಗೂಗಲ್ ದೊರದೇ ಇದೆ ಸೊ ಹಾಗಾಗಿ ಇಲ್ಲಿಂದ ನೀವು ತುಂಬಾ ಚೆನ್ನಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಇಲ್ಲಿ ಇಮೇಜಸ್ ಗಳನ್ನು ನೀವು ಕ್ರಿಯೇಟ್ ಮಾಡಬಹುದು ಇಷ್ಟು ಮಾಡಿದ ನಂತರ ಏನ್ ಮಾಡಬೇಕಾಗುತ್ತೆ ಮತ್ತೆ ನಿಮಗೆ ಚಾಟ್ ಜಿಪ್ಟಿ ಇಲ್ಲಿ ಬರಬೇಕಾಗುತ್ತೆ ಚಾಟ್ ಜಿಪ್ಟಿ ಇಲ್ಲಿ ಬಂದ ನಂತರ ಇಲ್ಲಿ ನೋಡ್ತಾ ಇರಬಹುದು ಇದು ಪ್ರಾಂಪ್ ನಮಗೆ ಕೊಟ್ಟಿದ್ದ ಸಿಂಪಲ್ ಈ ಪ್ರಾಂಪ್ ಅನ್ನ ಏನ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿಂದ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡಿ ಇದರಲ್ಲಿ ಬರಬೇಕಾಗುತ್ತೆ ಒನ್ ಸೆಕೆಂಡ್ ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ನಿಮಗೆ ಜಾಯಿನ್ ಅಂಡ್ ಕ್ರಿಯೇಟ್ ಅಂತ ಆಪ್ಷನ್ ನಿಮಗೆ ನೋಡಿ ಸಿಗ್ತದೆ ಇದರ ಮೇಲೆ ಬಂದು ಮೊದಲಿಗೆ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಇನ್ ಇತ್ತು ಪರ್ಸನಲ್ ಅಕೌಂಟ್ ಅಂತ ಇದೆ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗ ನಾನು ಸೈನ್ ಇನ್ ಆಗಿದ್ದೀನಿ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಬಂದು ಇವಾಗ ಪೇಸ್ಟ್ ಮಾಡಬೇಕಾಗುತ್ತೆ ಆ ಪ್ರಾಂಪ್ಟರ್ ಅನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಗೆ ಫಿಫ್ಟೀನ್ ಕ್ರೆಡಿಟ್ಸ್ ತೋರಿಸುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಒಂದು ಇಮೇಜ್ ಗೆ ಇದು ಒಂದು ಕ್ರೆಡಿಟ್ ಹೋಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಡೈಲಿ ಫಿಫ್ಟೀನ್ ಕ್ರೆಡಿಟ್ ಸಿಗುತ್ತೆ ಅಂದ್ರೆ ನೀವು ಡೈಲಿ ಹದಿನೈದು ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಸೊ ಸಿಂಪಲ್ ಫ್ರೆಂಡ್ಸ್ ಬಂದು ಕ್ರಿಯೇಟ್ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಕೆ ಸೊ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಚೆನ್ನಾಗಿ ನಿಮಗೆ ಇಮೇಜಸ್ ಅನ್ನ ಕೊಟ್ಟಿದೆ ಅಂತ ಓಕೆ ಸೊ ಚಿಕ್ಕ ಮಕ್ಕಳಿಗೆ ಈ ರೀತಿ ಇಮೇಜಸ್ ನೋಡಿದ ತಕ್ಷಣ ಖುಷಿ ಆಗುತ್ತೆ ನಮಗೆ ಎಷ್ಟು ಖುಷಿ ಆಗ್ತದೆ ಅಂದ ಮೇಲೆ ಚಿಕ್ಕ ಮಕ್ಕಳಿಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ ಸೊ ಇಲ್ಲಿ ಒಂದು ಫ್ರೆಂಡ್ಸ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ಅಂತರ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದರ ಸೈಜ್ ಅನ್ನ ನಮಗೆ ಚೇಂಜ್ ಮಾಡಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಅಲ್ಲಿ ನಮಗೆ ಒಂದು ಆಪ್ಷನ್ ನೋಡಿ ಸಿಗುತ್ತೆ ನೋಡಿ ರೀಸೈಸ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಆ ಇಲ್ಲಿ ಲ್ಯಾಂಡ್ಸ್ಕೇಪ್ ಅನ್ನ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಲ್ಯಾಂಡ್ಸ್ಕೇಪ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇವಾಗ ಇದು ಲ್ಯಾಂಡ್ಸ್ಕೇಪ್ ಅಲ್ಲಿ ಬರುತ್ತೆ ಓಕೆ ಸೊ ಯೂಟ್ಯೂಬ್ ಗೋಸ್ಕರ ಅದು ಪರ್ಫೆಕ್ಟ್ ಸೈಜ್ ಇರುತ್ತೆ ಸೊ ಹೀಗಾಗಿ ನಿಮಗೆ ಇದು ಲ್ಯಾಂಡ್ಸ್ಕೇಪ್ ಅನ್ನ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇದು ಲ್ಯಾಂಡ್ಸ್ಕೇಪ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಇಂದ ನಿಮಗೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಇಂದ ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ಇದು ಇಮೇಜ್ ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗಿದೆ ಓಕೆ ಸೊ ನೆಕ್ಸ್ಟ್ ಏನ್ ಮಾಡೋಣ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿದ ತಕ್ಷಣ ಮತ್ತೆ ಚಾಟ್ ಜಿಪ್ಟಿ ಇಲ್ಲಿ ಬರೋಣ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಷ್ಟು ಪ್ರಾಂಪ್ಟ್ ಇದೆಲ್ಲ ಇದೆಲ್ಲ ಪ್ರಾಂಪ್ಟ್ ಫ್ರೆಂಡ್ಸ್ ಏನು ಮಾಡಬೇಕು ನಿಮಗೆ ಒನ್ ಬೈ ಒನ್ ಇದನ್ನ ಇಲ್ಲಿಂದ ಸಿಂಪಲ್ ಕಾಪಿ ಮಾಡಬೇಕಾಗುತ್ತೆ ಕಾಪಿ ಮಾಡೋ ನಂತರ ಇಲ್ಲಿ ಬರಬೇಕಾಗುತ್ತೆ ಬಂದ ನಂತರ ಇಲ್ಲಿ ಪ್ರಾಂಪ್ಟ್ ಇದೆಲ್ಲ ಅದನ್ನ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡೋ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದಿದೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಮಾಡಿದ ನಂತರ ಸಿಂಪ್ಲಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚೆನ್ನಾಗಿ ನಿಮಗೆ ಇಮೇಜಸ್ ಬರ್ತದೆ ಅಂತ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇಮೇಜನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ನಂತರ ಮತ್ತೆ ನಾವು ರಿಸರ್ಚ್ ಮಾಡೋಣ ಲ್ಯಾಂಡ್ಸ್ಕೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಫ್ರೆಂಡ್ಸ್ ನೋದು ಅಲ್ಲಿ ಬರುತ್ತೆ ಇದೇ ರೀತಿ ಏನ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ಪ್ರಾಂಪ್ಟಿಲ್ಲ ಇದೇ ರೀತಿ ಒನ್ ಬೈ ಒನ್ ಪ್ರಾಂಪ್ಟ ನಿಮಗೆ ಕಾಪಿ ಮಾಡಿಕೊಂಡು ಈ ಪ್ರಾಂಪ್ಟ್ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇದ್ದಾರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂತ ಇಮೇಜು ಹೆಚ್ ಡಿ ಕ್ವಾಲಿಟಿಲಿ ಬರುತ್ತೆ ಆನಂತರ ಇದನ್ನು ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇದೇ ರೀತಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಮಿಕ್ಕಿದ ಎಷ್ಟು ಇದೆಲ್ಲ ಇದೆಲ್ಲ ಪ್ರಾಂಪ್ಟ್ಗಳ ಮೇಲೆ ನಾನು ಇಮೇಜಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ತೇನೆ ನನ್ನ ಇವಾಗ ಲಾಸ್ಟ್ ಪ್ರಾಂಪ್ಟ್ ಇದೆ ಇಲ್ಲ ನಾನು ಸಿಂಪಲ್ ಇದನ್ನು ಕಾಪಿ ಮಾಡ್ಕೊಂಡಿದ್ದೀನಿ ಆನಂತರ ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ಇದನ್ನ ಪೇಸ್ಟ್ ಮಾಡೋ ಮುಂಚೆ ಏನು ಮಾಡಬೇಕಾಗುತ್ತೆ ನಿಮಗೆ ಕಾರ್ಟೂನ್ ಟೈಪ್ ಅಂತ ನಿಮಗೆ ಬರಿಬೇಕಾಗುತ್ತೆ ಓಕೆ ಸೊ ಇಲ್ಲಿ ಇವಾಗ ನಾನು ಕಾರ್ಟೂನ್ ಟೈಪ್ ಅಂತ ಬರ್ತಿದ್ದೀನಿ ಆನಂತರ ಸಿಂಪಲ್ ಅದೇ ಪ್ರಾಂಪ್ಟ್ ಇಲ್ಲ ಅದು ನಿಮಗೆ ಇಲ್ಲಿ ಓಕೆ ಸೊ ಅವಾಗ ನಿಮ್ಗೆ ಹೇಳುವುದು ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ನೋಡುತ್ತಿರಬಹುದು ನನ್ನ ಹತ್ರ ಇವಾಗ ಕೇವಲ ಏಳು ಕ್ರೆಡಿಟ್ ಮಾತ್ರ ಉಳಿದಿದೆ ಏಳು ಪಾಯಿಂಟ್ಸ್ ಮಾತ್ರ ಉಳಿದಿದೆ ಸೊ ಇಲ್ಲಿ ದಿನಕ್ಕೆ ಹದಿನೈದು ಇಮೇಜಸ್ ನೀವು ಕ್ರಿಯೇಟ್ ಮಾಡಬಹುದು ಸೊ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ಲ್ಯಾಂಡ್ಸ್ಕೇಪ್ ಮಾಡಿ ಹೋಗೋಣ ರೀಸರ್ಚ್ ಮಾಡೋಣ ಲ್ಯಾಂಡ್ಸ್ಕೇಪ್ ಸೈಜ್ ಸೆಲೆಕ್ಟ್ ಓಕೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ನಮ್ದು ಇವಾಗ ಇಮೇಜ್ ಬಂದಿದೆ ಅಂತ ಇದನ್ನ ಮಾಡ್ಕೊಳ್ಳೋಣ ಡೌನ್ಲೋಡ್ ಆಗಿದೆ ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ಇವಾಗ ನಮ್ದು ಎಲ್ಲ ಪ್ರಾಮ್ ಗಳಿಗೆ ಇಮೇಜಸ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಏಳು ಪಾಯಿಂಟ್ಸ್ ಮಾತ್ರ ಇಲ್ಲಿ ಫ್ರೆಂಡ್ಸ್ ಪಾಯಿಂಟ್ಸ್ ಮುಗಿತು ಅಂತ ಅನ್ಕೊಳ್ಳಿ ನೀವೇನು ಮಾಡಬಹುದು ಬೇರೆ ಇಮೇಲ್ ಐಡಲಿ ಲಾಗಿನ್ ಆಗಿ ಮತ್ತೆ ನೀವು ಇಮೇಜಸ್ ಕ್ರಿಯೇಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಇಷ್ಟ ನಮ್ಗೆ ಏನು ನೋಡುತ್ತೆ ಇದನ್ನ ಇಮೇಜಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಿಲ್ಲ ಈ ಇಮೇಜಸ್ ಫ್ರೆಂಡ್ಸ್ ಇವಾಗ ನಾವು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡೋಣ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇನ್ನೊಂದು ಎ ಟು ಏನಾದೀನಿ ಸದಕ್ಕೋಸ್ಕರ ಏನು ಹೋಗುತ್ತೆ ಸಿಂಪಲ್ ಗೂಗಲ್ ಇಲ್ಲಿ ಬರಬೇಕಾಗುತ್ತೆ ಗೂಗಲ್ ಇಲ್ಲಿ ನಂತರ ಇದನ್ನು ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಪಿಕ್ಸಾ ವರ್ಷ ಎ ಎ ಅಂತ ಓಕೆ ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಇದರ ಮೇಲೆ ಕ್ಲಿಕ್ ಇಲ್ಲಿ ಹೋಗಿದೆ ಓಪನ್ ಆಗಿದೆ ಸೊ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಟ್ರೈ ಪಿಕ್ಸಾ ವರ್ಸ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇದ್ರಲ್ಲಿ ಅಕೌಂಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ನಾನು ಸೆನ್ಪಿ ಗೂಗಲ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಇಮೇಲ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ ಎಷ್ಟೊತ್ತರ ಫ್ರೆಂಡ್ಸ್ ನಿಮಗೆ ಕೆಳಗಡೆ ಒಂದು ಆಪ್ಷನ್ ನೋಡ ಸಿಗುತ್ತೆ ಆ ಇಮೇಜ್ ಟು ವಿಡಿಯೋ ನಿಮಗೆ ಆಪ್ಷನ್ ಸಿಗುತ್ತೆ ನೋಡಿ ಇದರ ಮೇಲೆ ಬಂದು ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ ನಾವು ಇಮೇಜಸ್ಗಳನ್ನ ಇದರಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಬಂದು ಕ್ಲಿಕ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಡುವಂತ ಇಮೇಜಸ್ ಇದರಲ್ಲಿ ಅಪ್ಲೋಡ್ ಮಾಡೋಕೆ ಶೇರ್ ಮಾಡೋಣ ಸೊ ಸಿಂಪಲ್ ನೋಡ್ತಾ ಇರಬಹುದು ಇಂದ್ರೆ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಓಪನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ನೂರ ಮೂವತ್ತು ಪಾಯಿಂಟ್ಸ್ ಸಿಗುತ್ತೆ ಓಕೆ ಸೊ ಇದು ಆದ ನಂತರ ನಿಮಗೆ ಇದು ಹೇಗೆ ಯೂಸ್ ಮಾಡೋದು ಅದು ಕೂಡ ನಿಮಗೆ ಹೇಳ್ತಾ ಇದೀನಿ ಓಕೆ ಡೋಂಟ್ ವರಿ ಓಕೆ ನೋಡ್ತಾ ಇರಬಹುದು ಇದು ಇಲ್ಲಿ ಅಪ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತಿದೆ ಯಾಕಂದ್ರೆ ಇಮೇಜಸ್ ಏನಿಲ್ಲ ಫ್ರೆಂಡ್ಸ್ ಎಚ್ ಡಿ ಸೊ ಹೀಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಓಕೆ ನೋಡ್ತಾ ಇದ್ರ ಇವಾಗ ಇದು ಕಂಪ್ಲೀಟ್ಲಿ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಕಗಡೆ ಬರಬೇಕಾಗುತ್ತೆ ಕಗಡ್ ಬಂದ ನಂತರ ನಿಮಗೆ ಫೈವ್ ಸೆಕೆಂಡ್ ನಿಮಗೆ ಡ್ಯೂರೇಷನ್ ಸೆಲೆಕ್ಟ್ ಸೆಕ್ಟ್ ಮಾಡಬೇಕಾಗುತ್ತೆ ಆನಂದ್ರಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಇದರಿಂದ ಇನ್ನೂ ಚೆನ್ನಾಗಿ ನಿಮ್ದು ವೀಡಿಯೋ ಬರುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಒಂದು ವೀಡಿಯೋನ ಕ್ರಿಯೇಟ್ ಮಾಡೋಕೋಸ್ಕರ ನಮ್ದು ಇಲ್ಲಿ ಮೂವತ್ತು ಪಾಯಿಂಟ್ಸ್ ಬೇಕಾಗುತ್ತೆ ಓಕೆ ಇಲ್ಲಿ ಹತ್ರ ಇವಾಗ ಎಷ್ಟಿದೆ ಒಂದೂರ ಮೂವತ್ತು ಪಾಯಿಂಟ್ಸ್ ಇದೆ ಸೊ ಒಂದು ವೀಡಿಯೋ ಕ್ರಿಯೇಟ್ ಇಲ್ಲಿ ನಮಗೆ ಮೂವತ್ತು ಪಾಯಿಂಟ್ಸ್ ಬೇಕಾಗುತ್ತೆ ಸೊ ಸಿಂಪಲ್ ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕ್ರಿಯೇಟ್ ಆಗಿ ಕೊಡೋಣ ಓಕೆ ಸೊ ನೋಡ್ತಾ ಫ್ರೆಂಡ್ಸ್ ಇವಾಗ ಇದು ವಿಡಿಯೋ ನಂದು ಜನರೇಟ್ ಆಗ್ತಿದೆ ಓಕೆ ಸೊ ನೋಡ್ತಾ ಇಲ್ಲಿ ಫ್ರೆಂಡ್ಸ್ ಒಂದು ವಿಡಿಯೋ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಪ್ಲೇ ಮಾಡ್ತಿದ್ದೀನಿ ನೋಡಿ ಓಕೆ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಓಕೆ ಗೋ ಟು ಕ್ರಿಯೇಟ್ ಕ್ರಿಯೆಟ್ ಕ್ಲಿಕ್ ಮಾಡೋಣ ಓಕೆ ಸೊ ಸಿಂಪಲ್ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಆಗೋಸ್ಕರ ನಿಮ್ಗೆ ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಮತ್ತೆ ನಾನು ಬ್ಯಾಕ್ ಹೋಗ್ತಿದ್ದೀನಿ ಡೌನ್ಲೋಡ್ ಆಗಿದೆ ಸೊ ಇಲ್ಲಿಂದ ಸಲ್ಲಿಂದ್ರೆ ಕ್ಲೋಸ್ ಮಾಡೋಣ ಸೊ ಇದೇ ರೀತಿ ಫ್ರೆಂಡ್ಸ್ ಏನು ಮಾಡೋಣ ನಮ್ಮ ಹತ್ರ ಎಷ್ಟು ಇಮೇಜಸ್ ಅದ್ರ ಮೇಲೆ ಫ್ರೆಂಡ್ಸ್ ನಾವು ಇಲ್ಲಿ ವೀಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ ಓಕೆನಾ ಓಕೆ ಸೊ ಸೆಕೆಂಡ್ ಇಮೇಜ್ ಕೂಡ ಬಂದಿದೆ ಪರ್ಫಾಮನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ಫಸ್ಟ್ ವಿಡಿಯೋ ಇಲ್ಲಿ ಸ್ವಲ್ಪ ಕ್ರಿಯೇಟ್ ಆಗಿ ಟೈಮ್ ತಗೊಳ್ತಾ ಆನಂತರ ಸೆಕೆಂಡ್ ವಿಡಿಯೋ ಸ್ವಲ್ಪ ಬೇಗ ಬೇಗ ಕ್ರಿಯೇಟ್ ಆಗೋಕೆ ಶುರು ಆಗುತ್ತೆ ಓಕೆ ಫ್ರೆಂಡ್ಸ್ ನಾವು ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಾನು ಎಲ್ಲ ಇಮೇಜಸ್ ವಿಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸಪೋಸ್ ಅನ್ಕೊಳ್ಳಿ ಇಲ್ಲಿ ನಿಮ್ದು ಇದು ಪಾಯಿಂಟ್ಸ್ ಮುಗಿತು ಅಂತ ಅನ್ಕೊಳ್ಳಿ ಸಪೋಸ್ ಇದು ಎಪ್ಪತ್ತು ಪಾಯಿಂಟ್ಸ್ ಕಂಪ್ಲೀಟ್ ಆಯಿತು ಅಂತ ಅನ್ಕೊಳ್ಳಿ ಇನ್ನು ನಿಮಗೆ ಇಮೇಜಸ್ ಬೇಕಾದ್ರೆ ನೀವೇನು ಮಾಡಬಹುದು ಇಲ್ಲಿ ನಿಮಗೆ ಇನ್ನೊಂದು ಟ್ರಿಕ್ ಹಾಕಿದೀನಿ ಒಂದು ಮೆಥಡ್ ಹಾತಾನ್ ನೀವು ಹೇಗೆ ಒಂದು ಟೆಂಪ್ ಮೇಲ್ ಯೂಸ್ ಮಾಡೋದು ಅಂತ ಸೊ ಇಲ್ಲಿ ಸಿಂಪಲ್ ಗೂಗಲ್ ಬರಬೇಕಾಗುತ್ತೆ ಗೂಗಲ್ ಬಂದು ಇಲ್ಲಿ ಸಿಂಪಲಿ ನೀವು ಟೆಂಪ್ ಮೇಲ್ ಅಂತ ಸರ್ಚ್ ಮಾಡಿ ಟೆಂಪ್ ಮೇಲ್ ಸರ್ಚ್ ಮಾಡಿದ ತಕ್ಷಣ ಇದು ಫಸ್ಟ್ ಲಿಂಕ್ ಓಪನ್ ಆಗುತ್ತೆ ವೆಬ್ಸೈಟ್ ಬರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಟೆಂಪರರಿ ಇಮೇಲ್ ಇರುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇವಾಗ ಇಲ್ಲಿ ಟೆಂಪರರಿ ಇಮೇಲ್ ಐಡಿ ಬರ್ತಿದೆ ಓಕೆನಾ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇದು ನಿಮ್ದು ಇವಾಗ ಟೆಂಪರರಿ ಇಮೇಲ್ ಐಡಿ ಇದೆ ಇದನ್ನ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ನಿಮ್ದು ಇಲ್ಲಿಂದ ಸಿಂಪಲ್ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡಿದ ನಂತರ ಇಲ್ಲಿ ಮತ್ತೆ ಹಾಕಿದೀನಿ ಇದು ನಿಮ್ ಪಾಯಿಂಟ್ಸ್ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ ಕಂಪ್ಲೀಟ್ ಆದ್ರೆ ನಿಮ್ಗೆ ನೋಡಬೇಕಾಗುತ್ತೆ ಸಿಂಪ್ಲಿ ಇಲ್ಲಿಂದ ಬಂದು ಇದನ್ನ ಲಾಗೌಟ್ ಮಾಡ್ತೀವಿ ಏನ್ ನಿಮಗೆ ಲಾಗೌಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಸೈನ್ ಅಪ್ ಅಂತ ಇದ್ರ ಮೇಲೆ ಬಂದು ನಿಮ್ಗೆ ಸಿಂಪಲ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇವಾಗ ಯೂಸರ್ ನೇಮ್ ಅಂತ ಕೊಡ್ತಿದೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಏನು ಬೇಕು ಅದು ಯೂಸರ್ ನೇಮ್ ಕೊಡಬಹುದು ಗೋಸ್ಕರ ಇವಾಗ ನಾನು ನಿತಿನ್ ಅಂತ ಕೊಡ್ತೀನಿ ಅನಂತರ ಫ್ರೆಂಡ್ಸ್ ಇಲ್ಲಿ ಇಮೇಲ್ ಐಡಿ ಕೇಳ್ತಿದೆ ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ ನಿಮಗೆ ಟೆಂಪಲ್ಲಿ ನಿಮಗೆ ಇಮೇಲ್ ಐಡಿ ಸಿಕ್ಕಿರತ್ತಲ್ಲ ಸೊ ನೋಡ್ತಾ ಇರಬಹುದು ಇದನ್ನು ಇಮೇಲ್ ಐಡಿ ಇರತ್ತಲ್ಲ ಇದನ್ನ ಸಿಂಪ್ಲಿ ನಿಮಗೆ ಕಾಪಿ ಮಾಡಬೇಕಾಗುತ್ತೆ ಕಾಪಿ ಮಾಡಿದ ನಂತರ ಇಲ್ಲಿ ತಂದು ಫ್ರೆಂಡ್ಸ್ ನಿಮ್ಗೆ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಪೇಸ್ಟ್ ಮಾಡ್ತೀನಿ ಅನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಪಾಸ್ವರ್ಡ್ ಕೊಡಬೇಕಾಗುತ್ತೆ ಒಂದು ಹೊಸ ಪಾಸ್ವರ್ಡ್ ಕೊಡಬೇಕಾಗುತ್ತೆ ಇಮೇಲ್ ಐಡಿ ಪಾಸ್ವಡ್ ಕೇಳ್ತಾ ಇಲ್ಲ ಇಲ್ಲಿ ನಿಮ್ಗೆ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಪಾಸ್ವರ್ಡ್ ನಿಮಗೆ ನ್ಯಾಪ್ ಕಲಿಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಎಕ್ಸಾಂಪಲ್ ಗೋಸ್ಕರ ನಾನು ಸಿಂಪ್ಲಿ ಒಂದು ಪಾಸ್ವರ್ಡ್ ಸಿಂಪಲ್ ಇವಾಗ ಇನ್ನೊಮ್ಮೆ ಸೇಮ್ ಪಸ್ವರ್ಡ್ ಇವಾಗ ಇನ್ನೊಮ್ಮೆ ಮಾಡೋಕ್ಕೆ ಸೊ ಸೇಮ್ ಪಾಸ್ವರ್ಡ್ ಇಲ್ಲಿ ಇವಾಗ ಇನ್ನೊಮ್ಮೆ ಸಿಂಪಲ್ ಕಂಟಿನ್ಯೂ ಮೇಲೆ ಬಂದು ಇವಾಗ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ವೆರಿಫಿಕೇಶನ್ ಕೋಡ್ ಸೆಂಡ್ ಆಗಿರುತ್ತೆ ಕೊಟ್ಟಿರುವಂತ ನಮಗೆ ವೆರಿಫಿಕೇಶನ್ ಕೋಡ್ ಸೆಂಡ್ ಆಗಿರುತ್ತೆ ನಿಮ್ಗೆ ನೋಡುವಾಗುತ್ತೆ ಇದು ಟೈಮ್ ಇದು ಹಾಗೆ ಓಪನ್ ಇಟ್ಕೋಬೇಕಾಗುತ್ತೆ ಕ್ಲೋಸ್ ಮಾಡಕ್ ಹೋಗಬೇಡ ಇಲ್ಲಿ ಬಂದ ನೋಡ್ತಾ ಇರಬಹುದು ನಿಮಗೆ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಒಂದು ಕೋಡ್ ಬಂದಿರುತ್ತೆ ಸಿಂಪಲ್ ಈ ಕೋಡ್ ಅನ್ನ ಫ್ರೆಂಡ್ಸ್ ನಿಮ್ಗೆ ಹೋಗುತ್ತೆ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡಿದ ನಂತರ ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ಬಂದು ಫ್ರೆಂಡ್ಸ್ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ನಂತರ ಕಂಟಿನ್ಯೂ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿಗೆ ಫ್ರೆಂಡ್ಸ್ ಹೊಸ ಅಕೌಂಟ್ ಕ್ರಿಯೇಟ್ ಆಗಿದೆ ಸೊ ಫ್ರೆಂಡ್ಸ್ ನೀವು ಟೆಂಪರರಿಯಲ್ಲಿ ಇಮೇಲ್ ಐಡಿ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ಫ್ರೆಂಡ್ಸ್ ನೀವು ಅದರ ಯೂಸ್ ಅನ್ನು ತಗೋಬಹುದು ಓಕೆ ಸೊ ಇದರ ಬಗ್ಗೆ ಕೂಡ ಫ್ರೆಂಡ್ಸ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವ ರೀತಿಯನ್ನು ಯೂಸ್ ಮಾಡೋದು ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಎಷ್ಟು ಅಷ್ಟು ನೀವು ಟೆಂಪೇಲ್ಗಳಲ್ಲಿ ಇ ಮೇಲ್ ಐಡಿ ಗಳನ್ನ ಜನರೇಟ್ ಮಾಡಿ ಅಲ್ಲಿಂದ ನೀವು ಯೂಸ್ ತಗೋಬಹುದು ಓಕೆನಾ ಸೊ ಇದು ಕೂಡ ಸಾಲ ಆಗಿದೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಫ್ರೆಂಡ್ಸ್ ಇವಾಗ ನೋಡೋಣ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳ್ತೀನಿ ಎಡಿಟಿಂಗ್ ಗೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ಹಲವಾರು ಸಾಫ್ಟ್ವೇರ್ಸ್ ಇರುತ್ತೆ ಆಪ್ಸ್ ಇದೆ ನಿಮಗೆ ಮೊಬೈಲ್ ಫೋನ್ ಸಿಗುತ್ತೆ ವಿ ಎನ್ ಆಪ್ ಆಗಿರ್ಬೋದು ಕೈನ್ ಮಾಸ್ಟರ್ ಆಗಿರ್ಬೋದು ಪವರ್ ಡೈರೆಕ್ಟರ್ ಆಗಿರ್ಬೋದು ಕಟ್ ಆಗಿರ್ಬೋದು ಫ್ರೀಯಲ್ಲಿ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದಿಷ್ಟ ಆಗುತ್ತೆ ನಿಮ್ಗೆ ಇದರಲ್ಲಿ ಫ್ಯಾಮಿಲಿ ನೀವು ಇದರಲ್ಲಿ ಯಾವ್ದು ಬೇಕು ಅದನ್ನು ಯೂಸ್ ಮಾಡಬಹುದು ನನ್ನ ಪ್ರಕಾರ ಇವಾಗಿನ ಟೈಮಲ್ಲಿ ಕಟ್ ಹಾಗೂ ವಿ ಎನ್ ಆ್ಯಪ್ ಬೆಸ್ಟ್ ಅಂತ ಹೇಳ್ಬೋದು ಸೊ ನನ್ನ ಫ್ರೆಂಡ್ಸ್ ನೀವು ಈಸಿಲಿ ಯೂಸ್ ಮಾಡ್ಬೋದು ಹಾಗೂ ಫ್ರೆಂಡ್ಸ್ ಇಲ್ಲಿ ಎಡಿಟಿಂಗ್ ಅಷ್ಟೇ ಕಾಂಪ್ಲಿಕೇಟೆಡ್ ಇರೋದಿಲ್ಲ ತುಂಬಾ ಸಿಂಪಲ್ ಆಗಿರುವಂಥ ಎಡಿಟಿಂಗ್ ಇದೆ ಸೊ ಬನ್ನಿ ಇವಾಗ ನೋಡೋಣ ಹೇಗೆ ಎಡಿಟ್ ಮಾಡೋದು ವೀಡಿಯೋಸ್ಗಳನ್ನು ನಿಮಗೆ ತೋರಿಸ್ತೀನಿ ಓಕೆ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಂತರ ಸಾಫ್ಟ್ವೇರ್ ನಾವು ಓಪನ್ ಮಾಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ನಾವು ಡೌನ್ಲೋಡ್ ಮಾಡಿಕೊಡುವಂಥ ಸಾಂಗ್ ನಾವೇನು ಸಾಂಗ್ ಕ್ರಿಯೇಟ್ ಮಾಡಿದಿಲ್ಲ ಅದು ಮತ್ತೆ ಇಲ್ಲಿ ನೀವು ಇಲ್ಲಿವರೆಗೂ ಏನು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದಿಲ್ಲ ಇಮೇಜ್ ಟು ವೀಡಿಯೋದಲ್ಲಿ ಏನು ಕನ್ವರ್ಟ್ ಮಾಡಿಲ್ಲ ಅದೆಲ್ಲ ವೀಡಿಯೋಸ್ಗಳನ್ನ ಇಲ್ಲಿ ಭಾಗ ಇಂಪೋರ್ಟ್ ಮಾಡ್ಕೊಳ್ಳೋಣ ಓಕೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಬಂದಿದೆ ಹಾಗೂ ಇಲ್ಲಿ ಸಾಂಗ್ ಕೂಡ ತೊಗೊಂಡಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದೊಂದು ದಿನ ನಮ್ಗೆ ಏನು ಮಾಡಬೇಕಾಗುತ್ತೆ ಅಲೈನ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಮ್ದು ಇದು ವಿಡಿಯೋ ಇತ್ತು ಇದನ್ನ ಸಿಂಪ್ಲಿ ಇಂಪೋರ್ಟ್ ಮಾಡ್ಕೊತಿದ್ದೀನಿ ಸೊ ನೋಡ್ತಾ ಈ ರೀತಿ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಅನಂತರಲಿಂದ ಫ್ರೆಂಡ್ಸ್ ಇವಾಗ ಸಾಂಗ್ ಅನ್ನು ತಗೊಂಡು ಇಲ್ಲಿ ರೀತಿ ಆ್ಯಡ್ ಮಾಡೋಣ ಓಕೆ ಸೊ ನೋಡ್ತಾರ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿಂದ ಮತ್ತೆ ವಿಡಿಯೋ ತೊಗೋಬೇಕಾಗುತ್ತೆ ಇದನ್ನು ಇಲ್ಲಿ ಆ್ಯಡ್ ಮಾ गति ಮತ್ತೆ ಏನು ಮಾಡಬೇಕು ಇಲ್ಲಿಂದ ಮತ್ತೆ ಒಂದು ವಿಡಿಯೋನ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಒಂದು ಸಾಂಗ್ ಎಷ್ಟು ಲಾಂಗ್ ಇರುತ್ತಲ್ಲ ಅಷ್ಟು ಫ್ರೆಂಡ್ಸ್ ನಿಮಗೆ ಇದನ್ನ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಇದನ್ನ ಡಬಲ್ ಡಬಲ್ ಕೂಡ ನೀವು ಇಲ್ಲಿ ಆಡ್ ಮಾಡ್ತಾ ಹೋಗಬಹುದು ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇದನ್ನ ಬೇಕಾದ್ರೆ ಡಬಲ್ ಡಬಲ್ ಈ ರೀತಿ ಆಡ್ ಮಾಡ್ತಾ ಕೂಡ ಹೋಗ್ಬೋದು ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿವಾಗ ನಮ್ದು ಎಷ್ಟು ಆಡಿಯೋ ಸಾಂಗ್ ಇದೆ ಅಷ್ಟು ನಾ ಇಲ್ಲಿ ವಿಡಿಯೋಸ್ಗಳಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು ಓಕೆ ಇಷ್ಟಾಂತರ ಫ್ರೆಂಡ್ಸ್ ಏನು ಮಾಡಬೇಕು ನಿಮಗೆ ಮಿಡಲ್ ಅಲ್ಲಿ ಸ್ವಲ್ಪ ಟ್ರಾನ್ಸಿಷನ್ಸ್ ಗಳನ್ನ ಆಡ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಬಂದು ಫ್ರೆಂಡ್ಸ್ ಇವಾಗ ಟ್ರಾನ್ಸಿಷನ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಸೆಟಲ್ ಆಗಿರುವಂತ ಇಲ್ ಟ್ರಾನ್ಸಾಕ್ಷನ್ ಗಳನ್ನ ನಿಮಗೆ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆನಾ ಓಕೆ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಆಡ್ ಮಾಡಿದೀನಿ ಸೊ ಸಿಂಪಲ್ ಸ್ಟಾಲ್ ಅಂತ ಏನ್ ಮಾಡಬೇಕಾಗುತ್ತೆ ನಿಮಗೆ ಇದನ್ನ ಇವಾಗ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀವಿ ಇಲ್ಲಿಂದ ಇವಾಗ ಎಕ್ಸ್ಪೋರ್ಟ್ ಮೇಲೆ ಬಂದು ನಾವು ಕ್ಲಿಕ್ ಮಾಡೋಣ ಸೊ ನೋಡ್ತಾರ ಇಲ್ಲಿ ನಮ್ದು ವಿಡಿಯೋ ರೆಡಿ ಆಗಿದೆ ಸೊ ಈಸಿಲಿ ಫ್ರೆಂಡ್ಸ್ ಕಿಡ್ಸ್ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು ತುಂಬಾ ಸಿಂಪಲ್ ಇದೆ ಹಾಗೂ ಫ್ರೆಂಡ್ಸ್ ಇದರಲ್ಲಿ ಬೇಕಾದ್ರೆ ಪಿಕ್ಸಲ್ ಆಪ್ಸ್ ಆಗಿರ್ಬೋದು ಪಿಕ್ಸಾ ಬೇ ಆಗಿರ್ಬೋದು ಅದರಲ್ಲಿ ಕೂಡ ನಿಮಗೆ ಕೆಲವೊಂದಷ್ಟು ವಿಡಿಯೋ ಸಿಗುತ್ತೆ ಆ ಪೊಟೆಟೋ ಮೇಲೆ ಆಗಿರ್ಬೋದು ಬಟಾಟಿ ಮೇಲೆ ಆಗಿರ್ಬೋದು ಅಂದ್ರೆ ನಿಮ್ದು ಕಂಟೆಂಟ್ ರಿಲೇಟೆಡ್ ವಿಡಿಯೋಸ್ ಗಳು ಸಿಗುತ್ತೆ ಅದನ್ನ ಕೂಡ ಫ್ರೆಂಡ್ಸ್ ನೀವು ಬೇಕಾದ್ರೆ ಮಿಡಲ್ ಆಡ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ನಿಮಗೆ ಕಿಡ್ಸ್ ಪ್ಲೇ ಮಾಡೋದು ಕಿಡ್ಸ್ ಆಟ ಅಂತ ನಿಮಗೆ ಹಲವಾರು ರಾಯಲ್ಟಿ ಫ್ರೀ ವಿಡಿಯೋಸ್ ಸಿಗುತ್ತೆ ಅದು ಕೂಡ ಫ್ರೆಂಡ್ಸ್ ತೊಗೊಂಡು ಇದರಲ್ಲಿ ಮಿಡಲ್ ಅಲ್ಲಿ ಆಡ್ ಮಾಡಬಹುದು ಓಕೆನಾ ಇನ್ನೊಂದು ಮದ ಫ್ರೆಂಡ್ಸ್ ಇಲ್ಲಿ ನಾನು ಇಮೇಜ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಪ್ರಾಬ್ಲರ್ ಪ್ರಾಂಪ್ಟ್ಗಳನ್ನ ಯೂಸ್ ಮಾಡುದಿಲ್ಲ ನಿಮಗೆ ಪ್ರತಿಯೊಂದು ಅದೇ ಯೂಸ್ ನಿಮ್ಮ ನಿಮ್ ತೆಲೆಯಿಂದ ಬೇಕಾದ್ರೆ ಪ್ರಾಬ್ಗಳನ್ನ ಕೂಡ ಕೊಡಬಹುದು ಸ್ವಲ್ಪ ನಿಮ್ಮ ಮೈಂಡ್ ಅನ್ನು ಸ್ವಲ್ಪ ಓಡಿಸಿ ಸೊ ಸ್ವಲ್ಪ ನಿಮ್ದು ಕ್ರಿಯೇಟಿವಿಟಿ ತೋರಿಸಿ ಇನ್ನು ಚೆನ್ನಾಗಿ ಚೆನ್ನಾಗಿ ಇಮೇಜಸ್ ಗಳನ್ನ ಕ್ರಿಯೇಟ್ ನೀವು ಮಾಡಿ ಅದರಿಂದ ಇಮೇಜ್ ಟು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಈ ರೀತಿ ಈಸಿಲಿ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು ಓಕೆ ಜಸ್ಟ್ ನಮಗೆ ಎಕ್ಸಾಂಪಲ್ ತೋರಿಸ್ತಿರೋದು ಪ್ರತಿಯೊಬ್ಬರು ಹೀಗೆ ಮಾಡಬೇಕಂತಿಲ್ಲ ನಿಮ್ದು ಇನ್ನೂ ಕ್ರಿಯೇಟಿವಿಟಿನ ಇದರಲ್ಲಿ ಯೂಸ್ ಮಾಡಿ ಇನ್ನು ಚೆನ್ನಾಗಿ ಪ್ರಾಂಪ್ಟ್ಗಳನ್ನ ಗಳನ್ನ ನೀವು ಬರೀರಿ ಪ್ರಾಂಪ್ಟ್ ಬರೀ ತುಂಬಾ ಸಿಂಪಲ್ ಇರುತ್ತೆ ಪ್ರಾಂಪ್ಟ್ ಅಂದ್ರೆ ಏನಿರುತ್ತೆ ಬೇಸಿಕಲ್ ನಿಮಗೆ ಯಾವ ರೀತಿ ಇಮೇಜ್ ಬೇಕು ಅದನ್ನ ನಿಮಗೆ ಸಿಂಪಲ್ ಟೈಪ್ ಮಾಡಬೇಕಾಗುತ್ತೆ ಓಕೆನಾ ಪೊಟ್ಯಾಟೊ ಟೊಮೆಟೊ ಡಾನ್ಸಿಂಗ್ ಅಂತ ನೀವು ಕೊಡಬಹುದು ಪೊಟ್ಯಾಟೊ ಟೊಮೆಟೊ ವಾಕಿಂಗ್ ಅಂತ ಕೊಡಬಹುದು ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ನೀವು ಸ್ವಲ್ಪ ಚೇಂಜಸ್ ಅನ್ನು ಮಾಡ್ತಾ ಹೋಗಬೇಕಾಗುತ್ತೆ ಎಷ್ಟು ಕ್ರಿಯೇಟಿವಿಟಿ ತೋರಿಸ್ತೀರ ಅಷ್ಟು ಚೆನ್ನಾಗಿ ನಿಮ್ದು ವಿಡಿಯೋ ಬರುತ್ತೆ ಓಕೆ ಸೊ ಸಿಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮದು ರೆಡಿ ರೆಡಿಗಿದೆ ಇದನ್ನು ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಆನಂತರ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ ನಿಮಗೆ ಈ ರೀತಿ ವಿಡಿಯೋಸ್ಗಳು ಡೈಲಿ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ ಯೂಟ್ಯೂಬಲ್ಲಿ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ಸೊ ಮೊದಲಿಗೆ ಇವಾಗ ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ ಸಿಂಪಲ್ ಐಸ್ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಒಂದು ಮಿಸ್ಟೇಕ್ ಮಾಡಿದೆ ಅದೇನಪ್ಪ ಅಂದ್ರೆ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಮಗೆ ಲೋಗೋ ವಾಟರ್ ಮಾರ್ಕ್ ನೋಡೋಕೆ ಸಿಗ್ತದೆ ಈ ವಾಟರ್ ಮಾರ್ಕ್ ಅನ್ನ ಫ್ರೆಂಡ್ಸ್ ನಮಗೆ ರಿಮೂವ್ ಮಾಡಬೇಕಾಗುತ್ತೆ ಆ ವಾಟರ್ ಮಾರ್ಕ್ ಅನ್ನ ಹೇಗೆ ರಿಮೂವ್ ಮಾಡೋದು ಅದು ಕೂಡ ಇಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಸೊ ಮೊದ್ಲಿಗೆ ಏನ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಸೈಡ್ ನಿಮಗೆ ಪಿಜ್ಜಾ ವರ್ಸ್ ಅಂತ ಇಲ್ಲಿ ವಾಟರ್ ಮಾರ್ಕ್ ಬರ್ತದೆ ಇದನ್ನ ನಿಮಗೆ ಹೈಡ್ ಮಾಡಬೇಕು ಅಂದ್ರೆ ನೀವು ಏನು ಮಾಡಬಹುದು ಸಿಂಪಲ್ ಆ ಟೈಟಲ್ ಅಲ್ಲಿ ಬರಬಹುದು ಟೈಟಲ್ ಬರ್ತದೆ ನಾನು ಇಲ್ಲಿಂದ ಬೇಕು ನೀವು ಟೈಟಲ್ ನ ಕೊಡಬಹುದು ಸೊ ಎಕ್ಸಾಂಪಲ್ ಗೋಸ್ಕರ ನೋಡ್ತಾ ಇರಬಹುದು ಈ ರೀತಿ ಟೈಟಲ್ ಬರುತ್ತೆ ಬರ್ತದೆ ಸಿಂಪಲ್ ಇಲ್ಲಿ ಆಡ್ ಮಾಡ್ತೀನಿ ಸ್ವಲ್ಪ ಡ್ರಾಗ್ ಮಾಡೋಣ ಡ್ರಾಗ್ ಮಾಡೋದ್ರ ಏನು ಮಾಡುತ್ತೆ ಈ ರೀತಿ ಇದು ಬರುತ್ತೆ ಇದನ್ನ ಫ್ರೆಂಡ್ಸ್ ರೀತಿ ನಿಮಗೆ ಸೈಡ್ ಇಡಬೇಕಾಗುತ್ತೆ ಸೊ ಸ್ವಲ್ಪ ಇದು ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಓಕೆನಾ ಸಿಂಪಲ್ ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೀವೇನು ಮಾಡ್ಬೋದು ಗೊತ್ತಾ ಇಲ್ಲಿ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರನ್ನ ಕೊಡಬಹುದು ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇವಾಗ ನಂದು ಯೂಟ್ಯೂಬ್ ಚಾನಲ್ ಹೆಸರು ಕಿಡ್ಸ್ ಝೋನ್ ಇದೆ ಅಂತ ಅನ್ಕೊಳ್ಳಿ ಕಿಡ್ಸ್ ಝೋನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅನ್ಕೊಳ್ಳಿ ನಾ ಇದನ್ನ ಏನ್ ಮಾಡ್ತೀನಿ ಈ ರೀತಿ ಯೂಟ್ಯೂಬ್ ಚಾನಲ್ ಹೆಸರು ಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಸಿಂಪಲ್ ಈ ರೀತಿ ಸೆಟ್ ಮಾಡ್ತೀನಿ ಸಿಂಪಲ್ ಇದೇ ರೀತಿ ಫ್ರೆಂಡ್ಸ್ ನೋಡಿ ಹೋಗುತ್ತೆ ನಿಮಗೆ ಇದು ಎಂಟರ್ ವಿಡಿಯೋವರೆಗೂ ನಿಮಗೆ ಇದನ್ನ ಈ ರೀತಿ ಡ್ರಾಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸಿಂಪಲ್ ಲೊಕೇಶನ್ ನೋಡ್ತಾ ಇದ್ದಾರೆ ಇವಾಗ ಫ್ರೆಂಡ್ಸ್ ಇಲ್ಲಿಂದ ವಾಟರ್ ಮಾರ್ಕ್ ಏನಿದೆ ಅದು ಇಲ್ಲಿಂದ ಕಂಪ್ಲೀಟ್ಲಿ ರಿಮೂವ್ ಆಗಿದೆ ಸಿಂಪಲ್ ಈ ರೀತಿ ಮಾಡಿ ನಿಮಗೆ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಹೋಗೋಣ ವೀಡಿಯೋ ಎಕ್ಸ್ಪೋರ್ಟ್ ಆಗಿದೆ ನೆಕ್ಸ್ಟ್ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಗೋಸ್ಕರ ನಮ್ಮ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಆನಂತರ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಅಪ್ಲೋಡ್ ವಿಡಿಯೋ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ ಡೌನ್ಲೋಡ್ ಮಾಡ್ಕೊಡೋ ಅಥವಾ ರೆಡಿ ಆಗಿರುವಂತಹ ಎಕ್ಸ್ಪೋರ್ಟ್ ಮಾಡಿರುವಂತಹ ಬಿಡೋ ಸಿಂಪ್ಲಿ ಅಪ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಆಗ್ತದೆ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಟೈಟಲ್ ಇಲ್ಲಿ ಇಲಿಫೆಂಡ್ಸ್ ಇವಾಗ ಸಿಂಪಲ್ ಟೈಟಲ್ ಕೊಡ್ತೀನಿ ಆನಂತರ ಫ್ರೆಂಡ್ಸ್ ಏನಾಗುತ್ತೆ ನಿಮಗೆ ಇದನ್ನ ಕಾಪಿ ಮಾಡಬೇಕಾಗುತ್ತೆ ಅಥವಾ ಸಿಂಪಲ್ಲಿ ನಿಮಗೆ ಈ ರೀತಿ ಕೊಟ್ಟು ಹಿಡ್ ಸಾಂಗ್ ಅಂತ ನೀವು ಬರಬಹುದು ಅದೇ ರೀತಿ ಫ್ರೆಂಡ್ಸ್ ನೀವು ಹೋಗಬೇಕಾದ್ರೆ ಕಿಟ್ಸ್ ಕೊಡಬಹುದು ಸೊ ಇರ್ತಿ ಫ್ರೆಂಡ್ಸ್ ನಿಮ್ಗೆ ಇದನ್ನ ಬರಬೇಕಾಗುತ್ತೆ ಇಷ್ಟೊತ್ತರ ಸಿಂಪಲ್ ಸೇಮ್ ಇದನ್ನ ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತಿದ್ದೀನಿ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ತಮಿಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ ಇವ್ರು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಇರ್ತಿ ಫ್ರೆಂಡ್ಸ್ ತಮಿಳ್ಸ್ ಅನ್ನ ಡಿಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಕ್ಯಾನ್ವಾ ಇಂದ ನೀವು ಈಸಿ ತಮಲ್ ಕ್ರಿಯೇಟ್ ಮಾಡಬಹುದು ತುಂಬಾ ಸಿಂಪಲ್ ಇದೆ ಅಥವಾ ನೀವು ಇಲ್ಲಿ ಇಮೇಜಸ್ ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಅದನ್ನ ಫ್ರೆಂಡ್ಸ್ ನೀವು ಇಲ್ಲಿ ಯೂಸ್ ಕೂಡ ಮಾಡಬಹುದು ಓಕೆನಾ ಅಪ್ಲೋಡ್ ಇಮೇಜ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದೀನಿ ಅಂತ ಅನ್ಕೊಳ್ಳಿ ಡೌನ್ಲೋಡ್ ಬರ್ತಿದೀನಿ ಇಮೇಜಸ್ ತಗೊಂಡಿಲ್ಲ ಅದೇ ಇಮೇಜಸ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇವಾಗ ಇದೊಂದು ಇಮೇಜ್ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ ಓಪನ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಇಮೇಜ್ ಬಂದಿದೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಸ್ವಲ್ಪ ಥಮ್ನೆಲ್ ನ ಡಿಸೈನ್ ಮಾಡುವ ಕ್ಯಾನ್ವಾದಲ್ಲಿ ನೀವು ಮೇಲ್ಗಡೆ ಸ್ವಲ್ಪ ಏನಾದರೂ ಬರೀಬಹುದು ಓಕೆ ಸೊ ಜಸ್ಟ್ ನಿಮಗೆ ಎಕ್ಸಾಂಪಲ್ ಗೋಸ್ಕರ ತೋರಿಸ್ತಾ ಇರೋದು ಇಷ್ಟ ಅಂತ ಫ್ರೆಂಡ್ಸ್ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದ ನಂತರ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ಎಸ್ ಇಟ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಸೆಕೆಂಡ್ ಒಂದು ಬಂದ್ಬಿಟ್ಟು ನೋ ಇಟ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ ಇಲ್ಲಿ ಫ್ರೆಂಡ್ಸ್ ನೀವು ಸೆಕೆಂಡ್ ಒನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೋ ಇಟ್ ಇಸ್ ನಾಟ್ ಮೇಡ್ ಫಾರ್ ಕಡ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಫ್ರೆಂಡ್ಸ್ ಅದು ಬೇಕಾದ್ರೆ ತನ್ನಷ್ಟು ತನ್ನ ತಾನೇ ತಗೊಳುತ್ತೆ ಅದು ಯಾಕಂದರೆ ನೀವು ಇಲ್ಲಿ ಕಿಡ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರ ಸೊ ಆನಂತರ ಫ್ರೆಂಡ್ಸ್ ಅದು ಕನ್ವರ್ಟ್ ಆಗುತ್ತೆ ಬಟ್ ನಾನು ನಿಮಗೆ ಹೇಳ್ತೀನಿ ನೀವು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ನೀವು ಇಲ್ಲಿ ನೋ ಇಟ್ ಇಸ್ ನಾಟ್ ಮೇಡ್ ಫಾರ್ ಕಡ್ ಅಂತಲೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ವಿಶ್ ಮಾಡಿದ ಆ ನಂತರ ನಿಮಗೆ ಶೋ ಮೂರ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಆನಂತರ ಫ್ರೆಂಡ್ಸ್ ನಿಮಗೆ ಇವಾಗ ಹೋಗ್ಸ್ ಕೊಡಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಬಂದು ನಿಮಗೆ ಸಿಂಪಲ್ ಕಿಡ್ಸ್ ಸಾಂಗ್ ಅಂತ ಈ ರೀತಿ ಟ್ಯಾಕ್ಸ್ ಕೊಡ್ಬೋದು ಕಿಡ್ಸ್ ರೈಮ್ಸ್ ಅಂತ ಇಲ್ಲಿ ಬಂದು ಈ ರೀತಿ ಟ್ಯಾಕ್ಸ್ ಗಳನ್ನ ಕೊಡಬೇಕಾಗುತ್ತೆ ಓಕೆನಾ ಕಿಡ್ಸ್ ಕಾರ್ಟೂನ್ ವಿಡಿಯೋಸ್ ಅಂತ ಇಲ್ಲಿ ಕೊಡಬಹುದು ಈ ರೀತಿ ಫ್ರೆಂಡ್ಸ್ ನಿಮ್ದು ವಿಡಿಯೋ ತಕ್ಕಾಗಿ ನಿಮಗೆ ಕೀವರ್ಡ್ಸ್ ಗಳನ್ನ ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಇವಾಗ ಸ್ವಲ್ಪ ಟೈಮ್ ಅಪ್ಲೋಡ್ ಆಗಕ್ಕೆ ಸ್ವಲ್ಪ ವೇಟ್ ಮಾಡೋಣ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನೋ ಇಶ್ಯೂ ಫೋನ್ ಅಂತ ಬಂದಿದೆ ಸಿಂಪಲ್ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಆನಂತರ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಯಾವ ರೀತಿ ಕಾಪರೇಟಿವ್ ಇಶ್ಯೂ ನಮಗೆ ಬಂದಿಲ್ಲ ಇಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಾಪರೇಟಿವ್ ಇಶ್ಯೂ ಬರೋದಿಲ್ಲ ಯಾಕಂದ್ರೆ ಇದೆಲ್ಲ ನಿಮ್ದು ಓನ್ ಕಂಟೆಂಟ್ ಇದೆ ಓಕೆ ಸೊ ಇಲ್ಲಿ ನೀವು ಇಮೇಜಸ್ ಗಳನ್ನ ಯೂಸ್ ಏ ಮೂಲಕ ಅದು ನೀವು ಓನ್ ನಿಮ್ದು ಪ್ರಾಂಪ್ಟ್ ಗಳನ್ನ ಕೊಟ್ಟು ನಿಮ್ದು ಓನ್ ಇಮೇಜಸ್ನ ಕ್ರಿಯೇಟ್ ಮಾಡ್ತೀರಾ ಸಾಂಗ್ ಕೂಡ ನೀವು ಪ್ರಾಂಪ್ಟ್ ಕೊಟ್ಟು ನಿಮ್ದು ಓನ್ ಸಾಂಗನ್ನು ಕ್ರಿಯೇಟ್ ಮಾಡ್ತೀರಾ ಸೊ ಹೀಗಾಗಿ ಯಾವ ರೀತಿ ಕಾಪೇಟಿವ್ ಇಶ್ಯೂ ಬರೋದಿಲ್ಲ ಇದ್ರ ಬಗ್ಗೆ ಫ್ರೆಂಡ್ಸ್ ನೀವು ವರಿ ಹೋಗಬೇಡಿ ಹಾಗೂ ಇನ್ನೂ ಕೆಲವೊಂದಷ್ಟು ಜನರಿಗೆ ಡೌಟ್ ಇರುತ್ತೆ ಸರ್ ಎ ಮೂಲಕ ನಾವು ವೈಸವ್ ಕ್ರಿಯೇಟ್ ಮಾಡಿದ್ದೀವಿ ಎ ಮೂಲಕ ಇಮೇಜಸ್ನ ಕ್ರಿಯೇಟ್ ಮಾಡಿದ್ದೀವಿ ಈ ರೀತಿ ನಾವು ಎ ಎ ಬಳಸಿಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಂತ ನಿಮಗೆ ಮಾಡಿ ತುಂಬ ಕ್ವಶನ್ಸ್ ಇರ್ಬೋದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಮನಿಟೇಷನ್ ಆಗುತ್ತೆ ಯೂಟ್ಯೂಬ್ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಯಾವುದೇ ಅವರು ಡಾಕ್ಯುಮೆಂಟ್ಗಳಲ್ಲಿ ಆಗಿರ್ಬೋದು ರೂಲ್ಸ್ ಆ್ಯಂಡ್ ಗಳಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಎ ಮುಖಾಂತರ ನೀವು ಏನಾದರೂ ವೀಡಿಯೋಸ್ಗಳು ಕ್ರಿಯೇಟ್ ಮಾಡಿದ್ರೆ ನಾವು ಮನಿಟೇಷನ್ ಮಾಡೋದಿಲ್ಲ ಅಂತ ಎಲ್ಲೂ ಕೂಡ ಮೆನ್ಷನ್ ಇಲ್ಲ ಸೊ ಹೀಗಾಗಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಮನಿಟೇಷನ್ ಆಗುತ್ತೆ ಹಾಗೂ ಎಷ್ಟೋ ಜನ ಎ ಏಗಳನ್ನು ಬಳಸ್ಕೊಂಡು ತಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅರ್ನಿಂಗ್ಸ್ ಅನ್ನು ಮಾಡ್ತಿದ್ರೆ ಮನಿಟೇನ್ ಆಗಿದೆ ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನೀವು ವರ್ತಿ ಮಾಡೋದು ಮಾಡುವಂತ ಅವಶ್ಯಕತೆ ಸಿಂಪಲ್ ಇಷ್ಟಾಂತರ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಷ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡಿ ಫ್ರೆಂಡ್ಸ್ ತುಂಬಾ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಹೇಳಿದೀನಿ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದರ ಮೇಲೆ ವರ್ಕ್ ಮಾಡಿ ಹಾ ಆಬ್ವಿಯಸ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾವುದು ಒನ್ ಡೇಲಿ ಟೂ ಡೇಲಿ ಆಗೋದಿಲ್ಲ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಮೇಲೆ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡ್ಲಿಂದ ಮೂರು ತಿಂಗಳಲ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ ಓಕೆ ಸೊ ಇಲ್ಲಿ ನೀವೇನಾದ್ರು ಅನ್ಕೋತಿದ್ರೆ ನಾ ಒಂದು ಹತ್ತು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನನಗೆ ನಾಳೆಯಿಂದ ವ್ಯೂಸ್ ಬರೋಕ್ಕೆ ಶುರು ಆಗುತ್ತೆನೋ ಹಾಗೆ ಆ ರೀತಿ ಇರೋದಿಲ್ಲ ಇಲ್ಲಿ ಫ್ರೆಂಡ್ಸ್ ನಿಮಗೆ ಟೈಮ್ ಕೊಡಬೇಕಾಗುತ್ತೆ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್ ಅದೊಂದು ಲಾಂಗ್ ಟರ್ಮ್ ಗೇಮ್ ಇದೆ ಸೊ ನೀವು ಏನಾದರೂ ಅನ್ಕೋತಿದ್ರ ನಾ ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಒಂದು ತಿಂಗಳಲ್ಲಿ ಟೂ ಮಂತ್ಸಲ್ಲಿ ನನಗೆ ವ್ಯೂಸ್ ಬರೋಕ್ಕೆ ಶುರು ಆಗುತ್ತೆ ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಶುರು ಆಗ್ತಾರೆ ಅನ್ನೋ ಇದು ನಿಮ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಓಕೆ ಸೊ ಇದು ಈ ರೀತಿ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಓಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ನಿಮಗೆ ಸ್ವಲ್ಪ ರಿಸಲ್ಟ್ ನೋಡೋಕೆ ಶುರು ಆಗುತ್ತೆ ಓಕೆನಾ ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ ಮತ್ತೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ ಥ್ಯಾಂಕ್ ಯು